ಗೆಲ್ಗೆ ನಾಡಿನ ಎಲ್ಲ ಸಾಹಿತ್ಯಾಸಕ್ತರಿಗೂ ಸಮಸ್ತ ಕನ್ನಡ ಅಭಿಮಾನಿಗಳಿಗೆ 67ನೇ ರಾಜ್ಯೋತ್ಸವದ ಶುಭಾಶಯಗಳು. ಬರೀ ಅಕ್ಷರಗಳಲ್ಲ ಕನ್ನಡವೆಂಬುದು ನುಡಿದರೆ ಕೆನೆಬಲ್ಲ ಎಂಬ ಶ್ರೀ ಬಸವರಾಜ್ ಎಂ ಕಿರಣಿಯವರ ಮಾತಿನಂತೆ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಭೀಮಾಂತರಂಗ ಆನ್ಲೈನ್ ಸಾಹಿತ್ಯಿಕ ಸಾಂಸ್ಕೃತಿಕ ಜಗಲಿ ಕೇಂದ್ರ ಹಿಂದಿ ವತಿಯಿಂದ ಕನ್ನಡ ನಾಡು ನುಡಿ ಚಿಂತನೆ ಎಂಬ ವಿಶೇಷ ಉಪನ್ಯಾಸ ಕಾರ್ಯಕ್ರಮವಿದು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಜಯಪುರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವ ಶ್ರೀ ಹಾಶಿಂ ಪಿ ಪಾಲಿಕಾರ್ರವರು ಉಪಸ್ಥಿತರಿದ್ದಾರೆ. ಈ ದಿನದ ವಿಶೇಷ ಉಪನ್ಯಾಸವನ್ನು ನೀಡಲಿರುವವರು ಶ್ರೀ ಚಿದಂಬರ್ ಬಂಡಗಾರ್ರವರು, ಯುವ ಸಾಹಿತಿಗಳು, ಮುಖ್ಯೋಪಾಧ್ಯಾಯ ಸ್ವಾಗತ ಮತ್ತು ಪರಿಚಯಕ್ಕಾಗಿ ಆಹ್ವಾನಿಸುತ್ತೇನೆ ಶ್ರೀ ಸಂತೋಷ್ ಬಂಡೆ, ಯುವ ಸಾಹಿತಿಗಳು ಹಾಗೂ ಅಂಕಣಕಾರರು ಶಿಕ್ಷಕರು ಶ್ರೀ ಸಂತೋಷ್ ಬಂಡೆಯವರನ್ನ ಆಹ್ವಾನಿಸುತ್ತೇನೆ. ಭೀಮಾಂತರಂಗ ಆನ್ಲೈನ್ ಸಾಹಿತ್ಯಿಕ ಸಾಂಸ್ಕೃತಿಕ ಜಗಲಿ ಕೇಂದ್ರ ಇಂಡಿ ಇಂದು 2ನೇ ಉಪನ್ಯಾಸ ಮಾಲಿಕೆಯ ಆನ್ಲೈನ್ ಕಾರ್ಯಕ್ರಮ. 67ನೇ ಕನ್ನಡ ರಾಜ್ಯೋತ್ಸವದ ನಿಮಿತ್ತ ನಾಡು ನುಡಿ ಗರಿಮೆಯ ಕುರಿತು ಉಪನ್ಯಾಸ ನೀಡಲಿರುವ ಶ್ರೀ ಚಿದಂಬರ್ ಎಂ ಬಂಡಗರ್ ಯುವ ಸಾಹಿತಿಗಳು ಇಂಡಿ ಇವರಿಗೆ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರ ಕಿರು ಪರಿಚಯ, ಶ್ರೀಯುತರು ಆಲಮೇಲ್ ತಾಲೂಕಿನ ದೇವರನಾವದಗಿ ಗ್ರಾಮದಲ್ಲಿ ಮಲ್ಲಣ್ಣ ಮತ್ತು ಅಂಬುಬಾಯಿ ದಂಪತಿಗಳ ಸುಪುತ್ರನಾಗಿ 1981ರಲ್ಲಿ ಜನ್ಮ ತಾಳಿದರು. ಜಿಪಿ ಪೋರ್ವಾಲ್ ಕಾಲೇಜಿನಲ್ಲಿ ಬಿಎ ಓದುತ್ತಿರುವಾಗ ವಿವಿಧ ಸಾಂಸ್ಕೃತಿಕ ಸ್ಪರ್ಧಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ 6 ಗ್ರಾಂ ಚಿನ್ನ ಗೆದ್ದು ತಾವೊಬ್ಬ ಸ್ಪರ್ಧಾ ಮನೋಭಾವದ ವಿದ್ಯಾರ್ಥಿ ಎಂದು ತೋರಿಸಿಕೊಟ್ಟವರು. ಎಕೆ ನಂದಿ ಪ್ರೌಢಶಾಲೆ ಆಲ್ಮೇರದಲ್ಲಿ ಹೊರಗುತ್ತಿಗೆ ಶಿಕ್ಷಕರಾಗಿ 5 ವರ್ಷದ ಒಂದು ಸೇವೆಯನ್ನು ಸಲ್ಲಿಸಿ ಬಿಳಿಗಿ ತಾಲೂಕಿನ ಇನಾಮ ಹಂಚನಾಳದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಸರ್ಕಾರಿ ಸೇವೆಯನ್ನು ಆರಂಭಿಸಿದರು. ಚಡಚಣದ ಉರ್ದು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾಗಿ, ಹಾಗೆ ಇಂಡಿ ತಾಲೂಕಿನ ಅಕ್ಷರ ದಾಸೋಹ ಯೋಜನೆಯ ಸಹಾಯಕ ನಿರ್ದೇಶಕರಾಗಿ ಮತ್ತು ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಸದ್ಯ ನಾದಕೇಡಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಸಾಹಿತ್ಯ ಕೃಷಿಯನ್ನು ಗಮನಿಸಿದಾಗ ಜಗವೇ ದೇವನ ದೇಹ ಎಂಬ ಪ್ರಬಂಧ ಸಂಕಲನ, ನೆಲದ ನಕ್ಷತ್ರಗಳು ಎಂಬ 105 ದಿನ ವಿಶೇಷಗಳ ಒಂದು ಲೇಖನಗಳು, ಹಾಗೂ ರಂಗಕರ್ಮಿ ಸೋಮಶೇಖರ ಬದುಕು ಬಣ್ಣ ಎಂಬ ಜೀವನ ಚರಿತ್ರೆ, ಜೊತೆಗೆ ಭೀಮಾಂತರಂಗ ಉಪನ್ಯಾಸ ಮಾಲಿಕೆ ಒಂದು ಇದರ ಪ್ರಧಾನ ಸಂಪಾದಕರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಇವರಿಗೆ ಸಂದ ಪ್ರಶಸ್ತಿಗಳು ಕರ್ನಾಟಕ ರಾಜ್ಯ ಸರ್ಕಾರದ ಪುಸ್ತಕ ಪ್ರಾಧಿಕಾರ ಕೊಡ ಮಾಡುವ ಯುವ ಬರಹಗಾರರ ಚೊಚ್ಚಲ ಕೃತಿ ಸಹಾಯ ಪ್ರಶಸ್ತಿ 2020ರಲ್ಲಿ, ಅನುಪಮಾ ಸೇವಾ ಪ್ರಶಸ್ತಿ 2022ರಲ್ಲಿ, ಶ್ರೀ ಗುರುಕುಲ ತಿಲಕ ರಾಜ್ಯ ಪ್ರಶಸ್ತಿ 2022ರಲ್ಲಿ. ಶ್ರೀಯುತರಿಗೆ ಅತ್ಯಂತ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಇಂದಿನ ಆನ್ಲೈನ್ ಉಪನ್ಯಾಸದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಶ್ರೀ ಹಾಶಿಂ ಪಿರ್ ವಾಲಿಕಾರ್ ಅವರು, ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ವಿಜಯಪುರ, ಇವರಿಗೆ ನಮ್ಮ ಜಗಲಿ ಕೇಂದ್ರದ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅವರ ಕಿರು ಪರಿಚಯ ಇಂತಿದೆ. ಶ್ರೀಯುತರು ಹಿಟ್ನಳ್ಳಿ ಗ್ರಾಮದಲ್ಲಿ ಜನಿಸಿ ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಪೂರ್ಣಗೊಳಿಸಿ 4 ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನ ಗಳಿಸಿದ್ದಾರೆ. ಪ್ರೌಢಶಾಲಾ ಶಿಕ್ಷಕರಾಗಿ ಮತ್ತು ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾಗಿ 6 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಶೈಕ್ಷಣಿಕ ಅನುಭವ ಇವರದು. ತದನಂತರದಲ್ಲಿ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ರಾಜ್ಯ ಮಾನವ ಹಕ್ಕುಗಳ ಮಂಡಳಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರು ಪ್ರಸ್ತುತ ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕನ್ನಡ ನಾಡು ನುಡಿ ಸೇವೆಗೈಯುತ್ತಿರುವುದು ನಮಗೆಲ್ಲ ಹೆಮ್ಮೆಯ ಸಂಗತಿ. ಮತ್ತೊಮ್ಮೆ ಶ್ರೀಯುತ ಹಾಶಿಂ ಪೀರ್ ವಾಲಿಕರ್ ಅವರಿಗೆ ಸೌಜನ್ಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಆನ್ಲೈನ್ ಕಾರ್ಯಕ್ರಮದ ನಿರೂಪಣೆ ಮಾಡುತ್ತಿರುವ ಶ್ರೀ ವಿ ಆರ್ ದಸ್ತರೆಡ್ಡಿ, ಯುವ ಸಾಹಿತಿಗಳು ಇಂಡಿ, ಹಾಗೂ ವಂದನಾರ್ಪಣೆ ಮಾಡಲಿರುವ ಶ್ರೀ ಶ್ರೀಧರ್ ಹಿಪ್ಪರ್ಗಿ ಸಮೂಹ ಸಂಪನ್ಮೂಲ ವ್ಯಕ್ತಿಗಳು, ಇವರಿಗೂ ಸೌಜನ್ಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಇಂದಿನ ಉಪನ್ಯಾಸ ಮಾಲಿಕೆಯಲ್ಲಿ ಪಾಲ್ಗೊಂಡ ಗೌರವಾನ್ವಿತ ಸಹೃದಯಿ ಸಾಹಿತಿ ಬಂಧುಗಳಿಗೂ ಮತ್ತು ಸರ್ವ ಶಿಕ್ಷಕರಿಗೂ
ಹಾಗೂ ಸಾಹಿತ್ಯಾಭಿಮಾನಿಗಳಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಮತ್ತು ಪರಿಚಯ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕವಿ ಆನಂದ ಕಂದರು ಎನಿತು ಇನಿದು ಈ ಕನ್ನಡ ನುಡಿಯು ಮನವನ್ನು ತಣಿಸುವ ಮೋಹನ ಸುದೆಯು ಎಂದು ಹಾಡಿ ಹರಿಸಿದ್ದಾರೆ. ಹಾಗೆ ಮಧುರ ಮಾತುಗಳಲ್ಲಿ ಪರಿಚಯದೊಂದಿಗೆ ಸ್ವಾಗತ ಕೋರಿರುವ ಶ್ರೀ ಸಂತೋಷ್ ಬಂಡೆ ಶಿಕ್ಷಕರಿಗೆ ಧನ್ಯವಾದಗಳು. ಇನ್ನು ಮುಂದೆ ಯುವ ಸಾಹಿತಿಗಳು ಹಾಗೂ ಸಂಪಾದಕರು ಆಗಿರುವ ಶ್ರೀ ಚಿದಂಬರ್ ಬಂಡಗಾರರವರಿಂದ ಕನ್ನಡ ನಾಡು ನುಡಿ ಕುರಿತು ಉಪನ್ಯಾಸವನ್ನ ನೀಡಲು ಶ್ರೀಯುತರನ್ನ ತುಂಬ ಹೃದಯದಿಂದ ವಿನಂತಿಸುತ್ತೇನೆ. ಅರವತ್ತೇಳನೆಯ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಆಯೋಜಿಸಿರುವಂತಹ ಈ ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ಅಧ್ಯಕ್ಷರು, ಹಿರಿಯರು, ಸಹೃದಯ ಉತ್ತಮ ವಾಗ್ಮಿಗಳು ಆಗಿರುವ ಶ್ರೀ ಹಾಸಿಂ ಪೀರ್ ವಾಲಿಕಾರ್ ಸರ್ ಅವರೇ, ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಕನ್ನಡ ಮನಸ್ಸುಗಳೇ, ಸಾಹಿತಿಗಳೇ, ಸಾಹಿತ್ಯ ಆಸಕ್ತರೇ ಹಾಗೂ ಭೀಮಾಂತರಂಗ ಆನ್ಲೈನ್ ಸಾಹಿತ್ಯಿಕ ಸಾಂಸ್ಕೃತಿಕ ಜಗಲಿಯ ಎಲ್ಲ ಕಾರ್ಯಕಾರಿಣಿ ಸದಸ್ಯರೇ, ತಮಗೆಲ್ಲರಿಗೂ 67ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ಒಂದು ವಿಷಯವನ್ನ ಪ್ರಕಟಪಡಿಸಲಿಕ್ಕೆ ಬಹಳ ಸಂತೋಷ ಅನಿಸ್ತದೆ. ನಿನ್ನೆ ದಿನ ಪ್ರಕಟಪಡಿಸಿದಂತ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿಗಳು ನಮ್ಮ ಜಿಲ್ಲೆಗೆ ಹರಿಸಿ ಬಂದಿದ್ದು ಸಂತೋಷ ವಿಚಾರ. ಅದರಲ್ಲಿ ಇಂಡಿ ತಾಲೂಕಿನ ಚೌಡಿಹಾಳ್ ಗ್ರಾಮದ ಶ್ರೀಮತಿ ಲಲಿತಾಬಾಯಿ ಚನ್ನದಾಸರ್ ರಂಗಕರ್ಮಿಗಳು ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಒಲಿದು ಬಂದಿದೆ. ಅದರ ಜೊತೆಗೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವಣಗಾಂವ ಗ್ರಾಮದವರಾಗಿರುವಂತಹ ಡಾಕ್ಟರ್ ರಾಮಕೃಷ್ಣ ಮರಾಠಿ ಅವರು ಪ್ರಸ್ತುತ ವಾಸಿಸ್ತಾ ಇದ್ದಾರೆ. ಅವರು ನಾಟಕ ಕ್ಷೇತ್ರದಲ್ಲಿ ತುಂಬಾ ಸಾಧನೆ ಮಾಡಿದಂಥವ್ರು. ಕಳೆದ ಉಪನ್ಯಾಸವನ್ನ ನಮ್ಮ ಭೀಮಾತರಂಗ ಜಗಲಿಯಲ್ಲಿ ಅವರೇ ನೀಡಿದ್ರು. ಅವರಿಗೂ ಕೂಡ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಂದಿದ್ದು ನಮ್ಮ ಜಿಲ್ಲೆಗೆ ಎರಡು ಪ್ರಶಸ್ತಿಗಳು ಬಂದಿದ್ದು ಅತ್ಯಂತ ಸಂತೋಷದ ವಿಚಾರ. ಹೀಗಾಗಿ ಆ ಇಬ್ಬರು ಮಹನೀಯರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನ, ಅಭಿನಂದನೆಗಳನ್ನ ನಾನು ಸಲ್ಲಿಸುತ್ತಿದ್ದೇನೆ. ಈಗ ಇವತ್ತು ನಮ್ಮ ಉಪನ್ಯಾಸಕ್ಕೆ ಬರೋಣ. ಒಂದು ಆಗಾಗ ಒಂದು ಮಾತು ಕೇಳ್ತಿರ್ತೀವಿ, ನಾವೆಲ್ಲರೂ ಕುಂಭಕರ್ಣರು, ನಾವೆಲ್ಲರೂ ಕುಂಭಕರ್ಣರು, ನಮ್ಮನ್ನು ಬಡಿದೆಬ್ಬಿಸಲೆಂದೇ ಬಂದಿದೆ ನವೆಂಬರು. ಬಹಳಷ್ಟು ಜನ ನಾವು ನವೆಂಬರ್ದ ಕನ್ನಡಿಗರಾಗುತ್ತೇವೆ. ನವೆಂಬರ್ ತಿಂಗಳು ಬಂದಾಗ ಮಾತ್ರ ನಮ್ಮ ಕನ್ನಡ ಅಭಿಮಾನ ಹೆಚ್ಚಾಗ್ತದೆ, ಕನ್ನಡದ ಪೌರುಷತ್ವ ಬಹಳ ತೋರಿಸ್ತೀವಿ. ನವೆಂಬರ್ ದಾಟಿ ಡಿಸೆಂಬರ್ ಜನವರಿ ಬಂದ ಹಾಗೆ ನಾವು ಆ ಚಳಿಗಾಲ ಹೋದ ರೀತಿಯಲ್ಲಿ ನಮ್ಮಲ್ಲಿ ಆ ಕನ್ನಡ ಕಡಿಮೆ ಆಗ್ತಾ ಹೋಗುತ್ತದೆ ಅನ್ನುವಂತ ಒಂದು ಮಾತು ಟೀಕೆ ಅಲ್ಲಲ್ಲಿ ನಾವು ಕೇಳ್ತಿರ್ತೀವಿ. ಆ ನಿಟ್ಟಿನೊಳಗೆ ಆಲೋಚನೆ ಮಾಡಿದಾಗ ನಾವು ಕೇವಲ ನವೆಂಬರ್ ತಿಂಗಳದ ಕನ್ನಡಿಗರಾಗದೆ ನಾವು 12 ತಿಂಗಳುಗಳ ಕಾಲ, ವಾರದ 7 ದಿನಗಳ ಕಾಲ, ದಿನದ 24 ಗಂಟೆಗಳ ಕಾಲ ಕನ್ನಡದ ಚಿಂತನ ಮಂಥನವನ್ನ ಮಾಡುವಂತ ಕನ್ನಡಿಗರಾಗಬೇಕು. ನಾವು ಕನ್ನಡಕ್ಕಾಗಿ ಶ್ರಮಿಸಬೇಕು. ಕನ್ನಡದ ಆಲೋಚನೆ ನಿರಂತರವಾಗಿರ್ಬೇಕು ಅನ್ನುವ ನಿಟ್ಟಿನಲ್ಲಿ ನಮ್ಮ ಭೀಮಾಂತರಂಗ ಆನ್ಲೈನ್ ಸಾಹಿತ್ಯಿಕ ಸಾಂಸ್ಕೃತಿಕ ಇಂತಹ ಒಂದು ವಿಶೇಷ ಉಪನ್ಯಾಸವನ್ನ ಆಯೋಜಿಸಿದೆ. ಈ ಮೂಲಕ ಕನ್ನಡ ನಾಡು ನುಡಿಗೆ ನುಡಿಗಳನ್ನ ಈ ನಾಡಿಗೆ ಸಮರ್ಪಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಇದೊಂದು ಕಳೆದ 2 ವರ್ಷದಿಂದ ಸಣ್ಣ ಸಣ್ಣ ಹೆಜ್ಜೆಗಳನ್ನ ಇಡ್ತಾ ಕನ್ನಡ ಸೇವೆಯನ್ನು ಮಾಡ್ತಾ ಇರಿದೆ ಅಂತ ಹೇಳಕ್ಕೆ ಬಹಳ ಸಂತೋಷ ಅನಿಸ್ತಾ ಇದೆ. ಜೊತೆಗೆ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅನ್ನುವಂತ ಮಾತನ್ನ ಕುವೆಂಪು ಅವರು ಹೇಳಿದ ಹಾಗೆ ನಾವು ಕನ್ನಡದ ಕೆಲಸವನ್ನ ಮಾಡ್ಲಿಕ್ಕೆ ಶ್ರಮಿಸ್ತಾ ಇದ್ದೀವಿ. ನಮ್ಮೆಲ್ಲ ಸ್ನೇಹಿತರು ಕೂಡಿ ಕಳೆದ 2 ವರ್ಷಗಳಿಂದ ಆ ದಿಶೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಸಂತೋಷದ ವಿಚಾರವನ್ನ ಮತ್ತೊಮ್ಮೆ ಹಂಚಿಕೊಂಡು, ಕರ್ನಾಟಕ ಎನ್ನುವುದು ಇಂದು ನಿನ್ನೆಯದಲ್ಲ. ಕವಿಗಳು ಕವನ ಕಟ್ಟಿ ಹಾಡಿದ್ದಾರೆ, ರಾಜರುಗಳು ರಾಜ್ಯ ಕಟ್ಟಿ ಆಳಿದ್ದಾರೆ. ಕನ್ನಡಿಗರು ನಾಗರಿಕ ಜೀವನವನ್ನ ಕಟ್ಟಿಕೊಂಡಾಗಿನಿಂದಲೂ ಕೂಡ ಕನ್ನಡ ಅನ್ನುವಂಥದ್ದು ಅವರ ಬದುಕಿನಲ್ಲಿ, ಅವರ ಭಾವನೆಯಲ್ಲಿ ಬೆಸೆದುಕೊಂಡಿದೆ. ಅವರ ಉಸಿರಿನಲ್ಲಿ ಉಸಿರಾಗಿ, ರಕ್ತದಲ್ಲಿ ರಕ್ತವಾಗಿ,
ಜೀವದಲ್ಲಿ ಜೀವನಾಡಿಯಾಗಿ ಜೀವವಾಹಿನಿ ಕನ್ನಡ ವಾಹಿನಿಯಾಗಿ ಅವರ ಧಮನಿ ಧಮನಿಗಳಲ್ಲಿ ಹರಿದಾಡಿದೆ. ಹೀಗಾಗಿ ಕನ್ನಡ ವೆನಿಪ್ಪ ನಾಡು ಚಲುವಾದುದು ಎಂದು ಅಂಡಯ್ಯ ಕವಿ ಹಾಡಿದರೆ, ಎನಿತು ಇನಿದು ಈ ಕನ್ನಡ ನುಡಿಯು ಮನವನ್ನು ತಣಿಸುವ ಮೋಹನ ಸುದೆಯು ಅಂತ ಹೇಳಿ ಆ ಕವಿಭೂಷಣ ಬೆಟಗೇರಿ ಕೃಷ್ಣ ಶರ್ಮರು ಹೇಳಿದ್ದಾರೆ. ಇಂಥ ಚಲುವ ಕನ್ನಡ ನಾಡಿನ ಬಗ್ಗೆ ನಿಚ್ಚೋತ್ಸವದ ಗೂಡಿನ ಬಗ್ಗೆ ಮಾತನಾಡುವುದೇ ಒಂದು ವಿಶಿಷ್ಟವಾದ ಅನುಭವ ಕೊಡುವಂಥದ್ದು. ಅದರಲ್ಲಿ ಕೆಲ ವರ್ಷಗಳ ಹಿಂದೆ ನಾವು ಸ್ನೇಹಿತರು ಒಟ್ಟಿಗೆ ಸೇರಿ ಒಂದು 4 ದಿನದ ಪ್ರವಾಸಕ್ಕಾಗಿ ಮಹಾರಾಷ್ಟ್ರದ ಮುಂಬೈಗೆ ಹೋಗಿದ್ವಿ. ಆ ಸಂದರ್ಭದಲ್ಲಿ ನಾವು ಹೋದ 1 ದಿನ 2 ದಿನ ಪ್ರವಾಸದ ಹುರುಪಿನಲ್ಲಿದ್ದೇವೆ. 3ನೇ 4ನೇ ದಿನಕ್ಕೆ ಏನೋ ಒಂದು ಕೊರತೆ. ಕೇವಲ ನಾವು 3-4 ಜನ ಸ್ನೇಹಿತರು ಕನ್ನಡದಲ್ಲಿ ಮಾತಾಡ್ತಾ ಇರುವುದನ್ನು ಹೊರತುಪಡಿಸಿದ್ರೆ ಬೇರೆ ಏನೋ ನಮಗೆ ಅಲ್ಲಿ ಮಾತಾಡ್ಲಿಕ್ಕೆ ನಮ್ಮ ಅನುಭವಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಆಗ್ತಿರ್ಲಿಲ್ಲ. ಆ ಕಾರಣಕ್ಕಾಗಿ ಒಂಚೂರು ನಿರಾಸೆ ಇತ್ತು. 3-4ನೇ ದಿನಕ್ಕೆ ಇನ್ನ ಮಾರುಕಟ್ಟೆಗೆ ಹೋಗಿ ಒಂದಿಷ್ಟು ಬೇಕಾದ ವಸ್ತುಗಳನ್ನು ಕೊಂಡುಕೊಂಡು ನಾವು ಮರಳಿ ಪ್ರಯಾಣವನ್ನು ಮಾಡೋರಿದ್ವಿ. ಆ ನಿದ್ದೆ ಮಾಡದ ನಗರವಾದಂತ ಮುಂಬೈದಲ್ಲಿ ಜನಜಂಗುಳಿ. ಆ ಜನಜಂಗುಳಿಯ ಮಾರುಕಟ್ಟೆ ಮಧ್ಯದಲ್ಲಿ ಎಲ್ಲಿಂದಲೂ ಒಂದು ಕನ್ನಡ ಧ್ವನಿ ಕೇಳಿ ಬಂತು. ಆ ಕನ್ನಡ ಧ್ವನಿ ಕೇಳಿ ಬಂದಾಗ ಒಮ್ಮಿದೊಮ್ಲೆ ಮೈ ರೋಮಾಂಚನವಾಗಿ ಯಾರೋ ಇಲ್ಲಿ ಕನ್ನಡ ಮಾತಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಾವು ಅವ್ರ ಕನ್ನಡಿಗರ ಹತ್ರ ಹೋಗಿ ಅವ್ರ ಕೈ ಹಿಡಿದು, ಸರ್ ಕರ್ನಾಟಕದವ್ರ, ನೀವು ಯಾವ ಊರವ್ರು, ಯಾವ ಜಿಲ್ಲೆಯಿಂದ ಬಂದಿರಿ ಅಂತ ಹೇಳಿ ಅವ್ರು ಕೇಳಕ್ಕಿಂತ ಮುಂಚೆ ನಾವು ಬಿಜಾಪುರ ಜಿಲ್ಲೆಯವರು ಹಿಂಗ ಅಂತೇಳಿ ಪರಿಚಯ ಮಾಡ್ಕೊಂಡ್ವಿ. ಅವ್ರಿಗೆ ನಮ್ಮ ನೋಡಿದ ತಕ್ಷಣ ಭಯಂಕರ ಖುಷಿಯಾಗಿ, ಓ ನಾವು ಮೈಸೂರವರು, ನೀವು ಬಿಜಾಪುರ ಜಿಲ್ಲೆಯವರ, ಬಹಳ ಸಂತೋಷ ಆಯ್ತು ಅಂತ ಹೇಳಿ ಹಂಚ್ಕೊಂಡಿವಿ. ತದನಂತರ ಬನ್ನಿ ಸರ್ ಚಾ ಕುಡಿಯೋಣ ಅಂತ ಹೇಳಿ ಹೋಗಿ ಅವ್ರಿಗೆ ಕರೆದು ಒಂದ್ ಕಪ್ ಅವರೊಂದಿಗೆ ಚಾ ಕುಡಿದು ಒಂದು 5-10 ನಿಮಿಷ ಕನ್ನಡದಲ್ಲಿ ಅದು ಇದು ಮಾತಾಡಿ ನಕ್ಕಿವಿ. ಇದು ಏನು ಅಂತಂದ್ರ, ಈ ಘಟನೆ ನೆನೆಸ್ಕೊಂಡಾಗ ಆ ಸಂದರ್ಭದಲ್ಲಿ ನನಗಾಗಿದ್ದು ಭಾವ ಏನು ಅಂತಂದ್ರ, ಕುವೆಂಪು ಅವರು ಹೇಳಿದಂಗೆ ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಮನ ಕನ್ನ ಕಿವಿ ನಿಮಿರುವುದು ಅನ್ನುವಂತ ಕುವೆಂಪುರ ವಾಣಿಯಂತೆ ಆ ಕನ್ನಡ ಅನ್ನುವಂತ ಶಬ್ದನೇ ನಮ್ಮನ್ನ ರೋಮಾಂಚನಗೊಳಿಸುವಂಥದ್ದು. ಆ ಕನ್ನಡ ನುಡಿ ನಮ್ಮನ್ನ ಒಗ್ಗೂಡಿಸಿಕೊಳ್ಳುವಂಥದ್ದು. ಕನ್ನಡ ನಾಡು ನಮ್ಮನ್ನ ಏಕತೆಯತ್ತ ಬೆರೆಯುವಂತೆ ಮಾಡುವಂಥದ್ದು ಶಕ್ತಿ ಈ ನಾಡು ನುಡಿಗೆ ಇರುತ್ತದೆ ಅನ್ನುವಂಥದ್ದನ್ನ ನಾನು ಇಲ್ಲಿ ಹೇಳಕ್ ಬಯಸ್ತಾ ಇದ್ದೇನೆ. ಹೀಗೆ ಈ ಕನ್ನಡ ನಾಡು ನುಡಿ ನಮ್ಮನ್ನ ಒಂದುಗೂಡಿಸ್ತಾ ಕನ್ನಡ ನಾಡು ಹೇಗಿದೆ, ಕನ್ನಡ ನುಡಿ ಹೇಗಿದೆ ಅನ್ನೋದನ್ನ ನಮ್ಮ ಸಾಂಸ್ಕೃತಿಕ ಗ್ರಂಥವೆಂದೇ ಪ್ರಖ್ಯಾತಿ ಪಡೆದ ಕವಿರಾಜ ಮಾರ್ಗ ಕರ್ತೃ ಹೇಳ್ತಾರೆ. ಒಂದ್ ಕಡೆ ತಮ್ಗೆಲ್ಲ ಗೊತ್ತಿರುವಂತ ವಿಷಯ, ಕಾವೇರಿ ವಿಂದನ ಗೋದಾವರಿ ವಿದ್ಧ ನಾಡಾದೋಳು ಕನ್ನಡದೋಳ್ ಭಾವಿಸಿದ ಜನಪದಂ ಹೊಸದಾ ವಲಯ ವಿಲೀನ ವಿಷಯದ ವಿಷಯ ವಿಶೇಷಂ ಅನ್ನುವಂತ ಮಾತನ್ನ. ಅಂದ್ರ ಭೂಮಂಡಲದಲ್ಲಿ ಈ ವಸುದೆಯೊಳಗ ಹೇಗೆ ನಮ್ಮ ಕನ್ನಡ ನಾಡು ಒಂದಾಗಿದೆ, ಕನ್ನಡ ನಾಡು ಒಂದಾಗಿದ್ರು ಕೂಡ ಈ ಕನ್ನಡಿಗರು ಕನ್ನಡ ನೆಲ ತನ್ನ ವೈಶಿಷ್ಟ್ಯಗಳಿಂದ ತನ್ನ ವಿಶೇಷತೆಗಳಿಂದ ಹೇಗೆ ಭಿನ್ನವಾಗಿ ನಿಲ್ಲುತ್ತದೆ, ಈ ಕನ್ನಡ ನಾಡಿನ ವೈಶಿಷ್ಟ್ಯ ಏನು ಅನ್ನೋದನ್ನ ಅಲ್ಲಿ ಕವಿರಾಜ ಮಾರ್ಗಕಾರ ಹೇಳಿದ್ದನ್ನ. ಸಂತೋಷ್ ಬರಾದರ್ ಸರ್, ಸೌಂಡ್ ಮ್ಯೂಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಜೊತೆಗೆ ಅದೇ ಕವಿರಾಜ ಮಾರ್ಗಕಾರ ಇನ್ನೊಂದು ಕಾವ್ಯದಲ್ಲಿ ತನ್ನ ಒಂದೆರಡು ಸಾಲುಗಳನ್ನು ಹೇಳ್ತಾರೆ. ಪದ ನರಿದು ನುಡಿಯಲ್ ನುಡಿದುದಾರ ಎಲ್ ಮಾರ್ಪರ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣಿತಮತಿಗಳ್ ಅನ್ನುವಂತ ಮಾತನ್ನ. ಅಂದ್ರೆ ನಮ್ಮ ಕನ್ನಡಿಗರಿಗೆ ವಿಶ್ವವಿದ್ಯಾಲಯಕ್ಕೆ ಹೋಗಿ ಶಾಲಾ ಶಿಕ್ಷಣವನ್ನ ಪಡೆಯದೇನೆ ಅವರಿಗೆ ಕಾವ್ಯ ಕಟ್ಟುವಂತ, ಕಾವ್ಯವನ್ನ ರಚಿಸುವಂತ, ಜನಪದ ಗೀತೆಗಳನ್ನ ಕಟ್ಟುವಂತ, ತಮ್ಮ ಜೀವನವನ್ನ ಕಾವ್ಯಮಯವಾಗಿ ವರ್ಣಿಸುವಂತ ಕೌಶಲ್ಯ ಶಕ್ತಿ ಇತ್ತು. 9ನೇ ಶತಮಾನದಲ್ಲಿ ಕವಿರಾಜ ಮಾರ್ಗಕಾರ ಹೇಳಿದ್ರು ಕೂಡ ಅದ್ರ ಹಿಂದೆ ಎಷ್ಟು ವರ್ಷಗಳ ಕಾಲ ಅಂದ್ರೆ ಸುಮಾರು 2000 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತೀವಲ್ಲ, ಅಷ್ಟು ದಿನದೂ ಕೂಡ ಅವರಿಗೆ ಆ ಶಕ್ತಿ ಇತ್ತು ಅನ್ನೋದನ್ನ ನಮಗ ತಿಳಿದು ಬರುತ್ತದೆ. ಅಂತಹ ಕನ್ನಡ ನಾಡಿನ ವಿಶೇಷತೆಯನ್ನ ಈ ರಾಜ್ಯೋತ್ಸವ ಸಂದರ್ಭದಲ್ಲಿ ಸ್ಮರಿಸಬೇಕಾಗಿದ್ದು, ಅಭಿಮಾನ ಪಡಬೇಕಾಗಿದ್ದು ಅತ್ಯಂತ ಮಹತ್ವದ ವಿಷಯ ಎಂದು ನಾನು ಭಾವಿಸುತ್ತೇನೆ. ಜೊತೆಗೆ ಇನ್ನೊಂದು, ನಮ್ಮ ಆದಿಕವಿ ಪಂಪ ತನ್ನ ಕಾವ್ಯದಲ್ಲಿ ಹೀಗೆ ಹೇಳ್ತಾರೆ, ತಮಗೆಲ್ಲ ಗೊತ್ತಿರುವಂತದ್ದೇ, ಇವತ್ತು ಅದನ್ನ ನಾವು ಸ್ಮರಿಸದೆ ಅದನ್ನ ಹೆಸರಿಸದೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನೋಂತ ನನ್ನ ಭಾವನೆ. ಜಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಅಲಂಪಿನ ಇಂಪುಗಳಿಗೆ ಆಧಾರವಾದ ಮಾನಸರೇ ಮಾನಸರು. ಮನುಷ್ಯರು ಹೇಗೆ, ಮನುಷ್ಯರಂದ್ರೆ ಯಾರು, ಮನುಷ್ಯರ ಗುಣಲಕ್ಷಣಗಳು ಏನು ಅನ್ನೋದನ್ನ ಈ ಕಾವ್ಯದಲ್ಲಿ ಪಂಪ ಮಹಾಕವಿ ಹೇಳಿಬಿಟ್ಟಿದ್ದಾರೆ. ಜಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಅಲಂಪಿನ ಇಂಪುಗಳಿಗೆ
ಆಗರವಾದ ಮಾನಸರೇ ಮಾನಸರು. ಮುಂದೆ ಮುಂದುವರೆದು ಹೇಳ್ತಾರೆ, ಅಂಥವರಾಗಿ ಪುಟ್ಟಲು ಏನಾಗಿ ಏನೋ ತೀರದಪ್ಪುದೇ, ತೀರದುಡಂ ಮರಿದುಂಬಿಯಾಗಿ ಮೇಲ್ಕೋಗಿಲಿಯಾಗಿ ಪುಟ್ಟುವುದು ವನವಾಸಿ ದೇಶದು ಅನ್ನುವಂತ. ಕನ್ನಡ ನಾಡಿನಲ್ಲಿ ಒಂದು ಮರಿದುಂಬಿಯಾಗಿ ಹುಟ್ಟಿದ್ರು ಕೂಡ, ಕನ್ನಡ ನಾಡಿನಲ್ಲಿ ಒಂದು ಕೋಗಿಲೆಯಾಗಿ ಹುಟ್ಟಿದ್ರು ಕೂಡ ಜೀವನ ಸಾರ್ಥಕವಾಗುವಂಥದ್ದು ಅನ್ನುವಂತ ಮಾತನ್ನ ಪಂಪ ಮಹಾಕವಿ 9-10 ಶತಮಾನದಲ್ಲಿನೇ ನಮಗೆ ತಿಳಿಸಿಕೊಟ್ಟಿರುವಂಥದ್ದು. ಅಂದ್ರೆ ಒಂದು ನಾಡಿನ ಬಗ್ಗೆ, ಹಿರಿಯ ಬಗ್ಗೆ ನಮ್ಮ ಪೂರ್ವಜರಿಗೆ ಕವಿ ಮಹಾಶಯರಿಗೆ ಎಂಥ ಅಭಿಮಾನ ಇತ್ತು, ಎಂಥ ಗೌರವ ಇತ್ತು, ಎಂಥ ತಮ್ಮದೇ ಆದ ಮಾತುಗಳ ಮೂಲಕ, ದೇಶೀಯ ಮಾತುಗಳ ಮೂಲಕ ಯಾವ ರೀತಿ ಕೊಡುಗೆ ಕೊಟ್ಟರು ಅನ್ನೋದನ್ನ ನಾವು ಇಲ್ಲಿ ತಿಳಿದುಕೊಳ್ಳಬಹುದಾಗುತ್ತಿತ್ತು. ಜೊತೆಗೆ ಇನ್ನೊಂದು ಅದೇ ಮಹಾಕವಿಯ ಒಂದು ಸಾಲಿದೆ, ತೆಂಕಣ ಗಾಳಿ ಸೋಂಕಿದೊಡಂ ನೆನೆಯುವುದೆನ್ನ ಮನಂ ವನವಾಸಿ ದೇಶಂ. ಆ ಕಾವ್ಯ ದೊಡ್ಡ ಕಾವ್ಯ ಇದೆ, ಅದೆಲ್ಲ ವಿಸ್ತಾರವಾಗಿ ಹೇಳಲಿಕ್ಕೆ ಸಮಯ ಕೊರತೆ ಆಗ್ತದ. ಆದ್ರೆ ನಾವು ತಿಳ್ಕೊಬೇಕಾಗಿದ್ದಿಷ್ಟೇ, ತೆಂಕಣ ಗಾಳಿ ಸೋಂಕಿದೊಡೆ, ಕೇವಲ ದಕ್ಷಿಣದಿಂದ ಬರುವ ಒಂದು ಗಾಳಿ ಅನ್ನ ವನವಾಸಿ ದೇಶವನ್ನ ನೆನೆಸ್ತದ. ಆ ಅಂಕುಶ ವಿಟ್ಟಡಂ ನೆನೆಯುವುದೆನ್ನ ಮನಂ ವನವಾಸಿ ದೇಶಂ. ಯಾರೇ ನನಗೆ ಅಂಕುಶ ವಿಟ್ಲ ಪ್ರಯತ್ನ ಪಟ್ಟರು ಕೂಡ ನನ್ನ ಮನಸ್ಸು ವನವಾಸಿಯನ್ನ ನೆನೆಸ್ತದೆ ಅನ್ನುವಂತ ಪಂಪ ಮಹಾಕವಿಯ ಇಚ್ಛೆ. ನಮಗೆಷ್ಟೋ ನಮಗೂ ಬೇರೆ ಬೇರೆ ಸಂದರ್ಭಗಳಲ್ಲಿ ನಮಗ್ ಗೊತ್ತಿಲ್ಲದೆ ನಮಗ ಆ ಕನ್ನಡ ಭಾವನೆ ನಮ್ಮಲ್ಲಿ ಜಾಗೃತ ಆಗಿರ್ತದೆ, ಆದಾಗ್ಲೂ ಕೂಡ ಅದನ್ನ ನಾವು ಗಮನಿಸಿರೋದಿಲ್ಲ. ಈ ಕವಿ ಪುಂಗವರು ಇಂಥದೆಲ್ಲ ಗಮನಿಸಿ ದಾಖಲಿಸಿ ನಮ್ಮ ಮುಂದಿನ ಪೀಳಿಗೆಗೆ ವರ್ಗಾಯಿಸುತ್ತಾರೆ. ಇದು ಆ ನಾಡಿಗಿರುವಂತ, ಆ ನುಡಿಗಿರುವಂತ ಶಕ್ತಿ ಅಂತ ಹೇಳಿ ನಾನು ಹೇಳಕ್ ಬಯಸ್ತಾ ಇದ್ದೇನೆ. ಈ ಕನ್ನಡ ನಾಡು ನುಡಿಗೆ 2000 ವರ್ಷಗಳ ಇತಿಹಾಸವಿದೆ ಅಂತೇಳಿ ನಾನು ಆಗ್ಲೇ ಹೇಳಿದೆ. ಇದು ಹಲವಾರು ಸಂಶೋಧನೆಗಳಿಂದ ನಮಗೆ ತಿಳಿದು ಬಂದಿದ್ದಾಗಿದೆ. ನಮ್ಮ ಕನ್ನಡದ ರಾಷ್ಟ್ರಕವಿ ಎಂ ಗೋವಿಂದ ಪೈ ಅವರು ತಮ್ಮ ಅಧ್ಯಯನದ ಕೃತಿಗಳಲ್ಲಿ ತಿಳಿಸಿಕೊಟ್ಟ ಹಾಗೆ, ಈಜಿಪ್ಟ್ ದೇಶದ ಅಕ್ವಿರಿಂಕಸ್ ಎಂಬ ಸ್ಥಳದಲ್ಲಿ ದೊರೆತ ಹಾಸ್ಯ ನಾಟಕದಲ್ಲಿ ಕನ್ನಡದ ಪದಗಳಿವೆ. ಈಜಿಪ್ತ ದೇಶದ ಅಕ್ವಿರಿಕಸ್ ಎಂಬಂತ ಸ್ಥಳದಲ್ಲಿ ಸಿಕ್ಕಂತ ಹಾಸ್ಯ ನಾಟಕದಲ್ಲಿ ಕನ್ನಡದ ಪದಗಳಿವೆ. ಬಲೂಚಿ ಭಾಷೆಯಲ್ಲಿ ಹೆಚ್ಚಾಗಿ ದ್ರಾವಿಡ ಪದಗಳಿವೆ, ಅದರಲ್ಲಿ ಕನ್ನಡ ಪದಗಳೇ ಹೆಚ್ಚಿವೆ. ಜೊತೆಗೆ ಸಿಂಧಿ ಭಾಷೆಯ ವಾಕ್ಯರಚನೆಯು ಕನ್ನಡ ಭಾಷೆಯ ವಾಕ್ಯರಚನೆಗೆ ಹೋಲಿಕೆಯಾಗುತ್ತದೆ. ಮರಾಠಿಯ ಜ್ಞಾನೇಶ್ವರಿಯಲ್ಲಿ ಇರುವಂತಹ 30% ಪದಗಳು ಅವು ಕನ್ನಡ ಪದಗಳೇ ಆಗಿವೆ ಅನ್ನುವಂಥದ್ದನ್ನ ನಮ್ಮ ಯಾರೋ ಎಂ ಗೋವಿಂದ ಪೈ ಅವರು ತಮ್ಮ ಸಂಶೋಧನೆಗಳ ಮೂಲಕ ತಿಳಿಸಿಕೊಡುತ್ತಾರೆ. ಅಂದ್ರೆ ಎಲ್ಲಿ ಬಲೂಚಿಸ್ತಾನ, ಎಲ್ಲಿ ಈಜಿಪ್ತ ದೇಶ, ಎಲ್ಲಿ ಕನ್ನಡ ನಾಡು, ಈ ಎಲ್ಲ ಪದಗಳು ಅಲ್ಲಿ ಸಿಗ್ತಾವ ಅಂತಂದ್ರ ಕನ್ನಡ ನಾಡಿನ ಹಿರಿಮೆ ಗರಿಮೆ ಎಷ್ಟು ದೊಡ್ಡದಿರಬಹುದು ಅವೆಲ್ಲ ಅರ್ಥ ಮಾಡ್ಕೋಬೇಕು. ಅಷ್ಟೇ ಅಲ್ಲ, ಸಂಸ್ಕೃತವನ್ನು ಹೊರತುಪಡಿಸಿದ್ರೆ ದಕ್ಷಿಣ ಭಾರತದ ದ್ರಾವಿಡ ಭಾಷೆಗಳಲ್ಲಿ ಕನ್ನಡ ಮತ್ತು ತಮಿಳು ಇವೆರಡು ದೊಡ್ಡ ಭಾಷೆಗಳಾಗಿದ್ದು ಅದರಲ್ಲಿ ಕನ್ನಡ ಗಡಿಮೀರಿ ಬೆಳೆದಿತ್ತು ಅನ್ನೋದಂತ ಇಂದಿನ ನಮ್ಮ ಎಲ್ಲ ಸಂಶೋಧನಾಕಾರರು ಪ್ರಕಟಪಡಿಸಿದ್ದಾರೆ. ಜೊತೆಗೆ ಕ್ರಿಸ್ತ ಶಕ 2ನೇ ಶತಮಾನದಲ್ಲಿ ಗ್ರೀಸ್ ದೇಶದ ಭೂಗೋಳ ಶಾಸ್ತ್ರಜ್ಞನಾದ ಟಾಲೆಮಿ ನಮ್ಮ ದೇಶವನ್ನ ಸಂದರ್ಶನ ಮಾಡಿ ಹೋಗಿ ತನ್ನ ಬರೆದಂತ ಕೃತಿಯಲ್ಲಿ ಉಲ್ಲೇಖಿಸಿದಂತ ಕೆಲವು ಪದಗಳನ್ನ ಹೇಳಕ್ ಬಯಸ್ತಾ ಇದ್ದೇನೆ. ಅವನ ಪುಸ್ತಕದಲ್ಲಿ ಬರೆದಂತ ಪದಗಳಿವು: ತಪಸ್ಸೆ ಅಂದ್ರೆ ತಪಸ್ಸಿ, ಇಂಡೆ ಇಂಡಿ, ಹಿಪ್ಪೋಕೋರ್ ಹಿಪ್ಪರಗಿ ಹೂವಿನ ಹಿಪ್ಪರಗಿ, ಮಾಡುಗಲ್ ಉಲಗಲ್, ನಾಗರೂರಿಸ್ ನಗರೂರು ನಾಗರೂರು, ಕಲ್ಲಿಗೇರಿಸ್ ಕಲಕೇರಿ, ಬನವಾಪ್ ಬನವಾಸಿ, ಪೌನತ್ ಉನ್ನಟ, ಇಂಥ ಮುಂತಾದ ಊರುಗಳ ಹೆಸರುಗಳನ್ನ ಆ ಟಾಲೆಮಿಯ ಗ್ರಂಥದಲ್ಲಿ ನಾವು ಕಾಣ್ಲಿಕ್ಕೆ ಸಿಕ್ಕಿದೆ. ಅಷ್ಟೇ ಅಲ್ಲ, 3ನೇ ಶತಮಾನದಲ್ಲಿ ಆಗಿ ಹೋದ ಶುದ್ರಕರ ಮೃಚಕಟಿಕ ಅನ್ನುವಂತ ಕೃತಿಯಲ್ಲಿ ಕನ್ನಡದ ಪದಗಳಿವೆ, ಕರ್ನಾಟಕ ಎಂಬ ಪದಗಳಿವೆ. 5ನೇ ಶತಮಾನದಲ್ಲಿ ಆಗಿ ಹೋದ ಪಾಣನೀಯ ಬರೆದಂತ ಅಷ್ಟಾಧ್ಯಾಯಿ ಎಂಬ ವ್ಯಾಕರಣ ಗ್ರಂಥದಲ್ಲಿ ಕನ್ನಡದ ಪದಗಳಿವೆ. ಅಷ್ಟೇ ಅಲ್ಲ, ವರಹಮಿರನ ಬೃಹತ್ ಸಂಹಿತೆಯಲ್ಲಿ ಕೂಡ ಕರ್ನಾಟಕ ಎಂಬ ಪದಗಳು ಉಲ್ಲೇಖವಿದೆ ಎಂದು ನಮಗೆ ಸಂಶೋಧನೆಕಾರರು ತಿಳಿಸಿಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಭಾಷೆಗೆ, ಕನ್ನಡ ಭಾಷೆಗೆ, ಕರ್ನಾಟಕ ನಾಡು ನುಡಿಗೆ ಎಷ್ಟು ಪಾರಂಪರಿಕವಾದ ಇತಿಹಾಸ ಇದೆ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು. ಅಷ್ಟೇ ಅಲ್ಲ, ಇತಿಹಾಸದ ಪುಟಗಳಲ್ಲಿ ಕರ್ನಾಟಕ ಎಂಬ ಪದ ಹಾಸು ಹೋಗ್ತಾಗಿದೆ, ಅಜರಾಮರವಾಗಿ ನಿಂತಿದೆ. ಉದಾಹರಣೆ ಹೇಳೋದಾದ್ರೆ ಚಾಲುಕ್ಯ ದೊರೆಗಳ
ದೊರೆಗಳಿಗೆ ಕರ್ನಾಟಕ ರತ್ನ ಸಿಂಹಾಸನಾಧೀಶರಾಗಿದ್ರು, ಅವರ ವಂಶಜರಾಗಿರುವ ಇಂದಿನ ನೇಪಾಳದ ದೊರೆಗಳು ಕೂಡ ಕರ್ನಾಟಕ ರತ್ನ ಸಿಂಹಾಸನಾಧೀಶ ಎಂಬ ಬಿರುದನ್ನ ಹೊಂದಿದ್ರು ಅನ್ನುವಂಥದ್ದು ಕೂಡ ನಮಗೆ ತಿಳಿದು ಬರ್ತದೆ. ಜೊತೆಗೆ ಇವತ್ತಿನ ನೇಪಾಳದಲ್ಲಿರುವ ಆ ಪಶುಪತಿನಾಥನ ದೇವಾಲಯದ ಅರ್ಚಕರು ಕೂಡ ಕನ್ನಡಿಗರು ಎನ್ನುವುದು ನಮಗ ಹೆಮ್ಮೆ ಮತ್ತು ಅಭಿಮಾನವನ್ನ ತರಿಸುವಂಥದ್ದು. ಇನ್ನೂ ಒಂದು ಸಂತೋಷದ ವಿಚಾರ ಅಂತಂದ್ರ, ಬಿಹಾರದಲ್ಲಿ ಕರ್ನಾಟಕ ಸಂಗೀತ ಪದ್ಧತಿ ಇದೆ. ಬಿಹಾರದಲ್ಲಿ ಸಂಗೀತದ ಕ್ಷೇತ್ರದೊಳಗ ಕರ್ನಾಟಕ ಸಂಗೀತ ಪದ್ಧತಿ ಇದೆ. ಬಂಗಾಳದಲ್ಲಿ ಕರ್ನಾಟಕದ ಕೇಶ ಅಲಂಕಾರ ಪದ್ಧತಿ ಇದೆ. ಈ ಹಿಂದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಸುನೀತಿ ಕುಮಾರ್ ಚಟರ್ಜಿ ಅವರು ಹೇಳಿರುವಂತೆ 9ನೇ ಶತಮಾನದಷ್ಟು ಹಿಂದೆಯೇ ಬಂಗಾಳದಲ್ಲಿ ಕನ್ನಡದ ಭವನಗಳಿದ್ದವು ಎಂದು ಹೇಳಿದ್ದಾರೆ. ಜೊತೆಗೆ ಬಂಗಾಳದ ಸೇನರು ಕರ್ನಾಟಕದಿಂದ ಬಂದವರು, ಧಾರವಾಡ ಜಿಲ್ಲೆಯ ಮುಳಗಂಧದಿಂದ ಕವಿ ನಯಸೇನೇ ಬಂದಾನ ಅನ್ನುವಂಥದ್ದನ್ನ ಅವರು ತಿಳಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇವತ್ತ ಗುಜರಾತ್ನಲ್ಲಿರುವ ಜಗತ್ ಪ್ರಸಿದ್ಧ ಜ್ಯೋತಿರ್ಲಿಂಗ ಹೊಂದಿರುವಂತ ಸೋಮನಾಥಪುರದ ದೇವಾಲಯದ ಶಿಲ್ಪಿಗಳು ಕನ್ನಡಿಗರು ಅನ್ನುವಂಥದ್ದು ಕನ್ನಡಿಗರ ಕೌಶಲ್ಯಕ್ಕೆ, ಕನ್ನಡಿಗರ ಏನು ಸಂಸ್ಕೃತಿಯ ಪ್ರೀತಿಗೆ ಒಂದು ಉದಾಹರಣೆಯಾಗಿ ನಾವು ನೋಡಬಹುದು. ಅದಲ್ಲದೇನೆ ಇತಿಹಾಸ ನಮಗೆ ಅದ್ಭುತವಾದ ಪಾಠಗಳನ್ನ ಕಲಿಸಿಕೊಡುತ್ತದೆ. ಇತಿಹಾಸ ಅರಿಯದವರು ಇತಿಹಾಸ ನಿರ್ಮಿಸಲಾರು ಅನ್ನುವ ರೀತಿ ಒಳಗ ಇತಿಹಾಸವನ್ನು ವಿಶ್ಲೇಷಣೆ ಮಾಡಿದ್ರೆ ತಮಗೆಲ್ಲ ಗೊತ್ತಿದೆ, ಇಮ್ಮಡಿಯ ಪುಲಕೇಶಿ ಮತ್ತು ಉತ್ತರದ ಹರ್ಷವರ್ಧನ ನಡುವೆ ನರ್ಮದಾ ನದಿ ತೀರದಲ್ಲಿ ಒಂದು ದೊಡ್ಡ ಕಾಳಗ ನಡೀತು, ದೊಡ್ಡ ಯುದ್ಧ ನಡೀತು. ಆ ಯುದ್ಧ ನಡೆದ ಸಂದರ್ಭದಲ್ಲಿ ಇಮ್ಮಡಿಯ ಪುಲಕೇಶಿಯ ಖಡ್ಗದ ಹೊಡೆತಕ್ಕೆ ಹರ್ಷವರ್ಧನನ ಹರ್ಷವು ಅವನನ್ನು ತ್ಯಜಿಸಿತು ಅಂತ ಹೇಳಿ ಐಹೊಳೆ ಶಾಸನದಲ್ಲಿ ನಮಗೆ ಸಿಗ್ತದೆ. ಆದ್ರೆ ಈ ಘಟನೆ ಯುದ್ಧಗಳ ನಡೆದ ರೀತಿಯಲ್ಲಿ ನಡೆದು ಹೋಯ್ತು. ಆದ್ರೆ ಯುದ್ಧಾನಂತರದ ಘಟನೆಯನ್ನ ನಾವು ನೆನಪಿಸಲೇಬೇಕು. ಏನು ಅಂದ್ರೆ, ಇಮ್ಮಡಿ ಪುಲಕೇಶಿ ತಾನ ಗೆದ್ದ ರಾಜ್ಯವನ್ನ ಮರಳಿ ಹರ್ಷವರ್ಧನೆಗೆ ನೀಡುವಂತಹ, ಅಂದ್ರ ಇನ್ನೊಬ್ಬರನ್ನ ತುಳಿದು ಬದುಕುವ ಸಂಸ್ಕೃತಿ ಕನ್ನಡಿಗರಲ್ಲ, ಇನ್ನೊಬ್ಬರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಕೂಡಿ ಬಾಳುವಂತ ಸಂಸ್ಕೃತಿ ಕನ್ನಡಿಗರದು ಅನ್ನುವ ರೀತಿ ಒಳಗ ಅವರ ರಾಜ್ಯವನ್ನ ಅವರಿಗೆ ನೀಡಿ ತನ್ನ ಪರಾಕ್ರಮವನ್ನು ಮೆರೆದಿದ್ದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ಅದಕ್ಕೆ ಆ ಕಪ್ಪೆ ಅರಭಟ್ಟನ ಶಾಸನವು ನಮ್ಮ ಕನ್ನಡಿಗರ ಗುಣಲಕ್ಷ ಸ್ವಭಾವಗಳನ್ನ ತಿಳಿಸುವಂಥದ್ದು. ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಹದಿಪ್ತ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ. ಸಾಧುಂಗೆ ಸಾಧು, ಸಾಧು ಸ್ವಭಾವದವರಿಗೆ ಸಾಧು ಸ್ವಭಾವದವರಾಗಿ, ಮಾಧುರ್ಯಂಗೆ ದುರ್ಯ ಅಂದ್ರೆ ಯೋಧ. ಮೊದಲಿಗೆ ಇದು ಮಾಧುರ್ಯ ಅನ್ನುವಂತ ಪದವನ್ನ ನಾವು ಮಧುರವಾದದ್ದು ಅಂತ ಭಾವಿಸ್ಕೋತಿದ್ವಿ. ಮೊನ್ನೆ ನಮ್ಮ ಗುರುಗಳ ಒಂದು ಚನ್ನಪ್ಪ ಕಟ್ಟಿ ಸರ್ ಅವ್ರ ಕೃತಿಯಲ್ಲಿ ಮಾಧುರ್ಯ ಅಂದ್ರ ಯೋಧನಿಗೆ ಪ್ರತಿಯೋಧನಾಗಿ ಪರಾಕ್ರಮವನ್ನ ಪ್ರಕಟಪಡಿಸುವಂತ ಸ್ವಭಾವ ಕನ್ನಡಿಗರು ಅನ್ನುವಂಥದ್ದು ನಮಗೆ ತಿಳಿದು ಬರ್ತದೆ. ಇನ್ನು ನಾವು ಮುಂದುವರೆದು ಕನ್ನಡ ನಾಡಿನ ಬಗ್ಗೆ ತಿಳಿದು ಹೋಗ್ತಾ ಇರಬೇಕಾದಾಗ, ಮರಾಠ ಸರ್ದಾರರು ನಮ್ಮ ನಾಡಿನ ಮೇಲೆ ದಾಳಿ ಮಾಡಿ ದೋಚಿಕೊಂಡು ಹೋದಂತ ಶೃಂಗೇರಿಯ ಶಂಕರಾಚಾರ್ಯರ ಮಠವನ್ನ ಟಿಪ್ಪು ಸುಲ್ತಾನ್ ಅವರು ಕಟ್ಟಿಸಿಕೊಟ್ರು ಅನ್ನುವಂಥದ್ದು ತಿಳಿದು ಬರ್ತದೆ. ಜೊತೆಗೆ ಆಶ್ರಯ ಬೇಡಿ ಬಂದವರಿಗೆ ಆಶ್ರಯವನ್ನ ಕೊಟ್ಟು ರಕ್ಷಣೆ ನೀಡಿದ ಬೆಳವಡಿ ಮಲ್ಲಮ್ಮ, ಕೆಳದಿಯ ಚೆನ್ನಮ್ಮ, ಖಡ್ಗಗಳನ್ನು ಹಿಡಿದು ರಣರಂಗದಲ್ಲಿ ಗಂಟಗಚ್ಚೆ ಹಾಕಿ ಹೋರಾಟ ಮಾಡಿದ ವೀರರಾಣಿ ಕಿತ್ತೂರು ಚೆನ್ನಮ್ಮ, ಅವಳ ಬಲಗೈ ಬಂಟ ವೀರ ಸಂಗೊಳ್ಳಿ ರಾಯಣ್ಣ, ಠಾಕರೆನನ್ನು ಗುಂಡಿಟ್ಟು ತಂದ ವೀರಕೇಸರಿ ಅಮಟೂರು ಬಾಳಪ್ಪ, ಇವರೆಲ್ಲ ನಮಗೆ ವೀರ ಪರಾಕ್ರಮದ ಸಂಕೇತಗಳಾಗಿ, ವೀರ ಪರಾಕ್ರಮದ ಮಾದರಿಗಳಾಗಿ ನಮ್ಮ ಮುಂದೆ ನಿಲ್ಲುತ್ತಾರೆ. ಬಹುತೇಕ ನಮ್ಮ ಪೀಳಿಗೆಗೆ ಇವರ ಪರಾಕ್ರಮದ ಕಥೆಗಳು ನಮ್ಮನ್ನ ಪರಾಕ್ರಮದತ್ತ ಕೊಂಡೊಯ್ಯಲಿಕ್ಕೆ ಸಾಕಾಗುವಷ್ಟು ಇವೆ ಅನ್ನುವಂಥದ್ದನ್ನ ನಾನು ಹೇಳ ಬಯಸ್ತಾ ಇದ್ದೇನೆ. ಜೊತೆಗೆ ಕನ್ನಡ ನಾಡಿನ ಜನರು ಎಂದೂ ಕೂಡ ಸಣ್ಣತನವನ್ನ ಪ್ರದರ್ಶನ ಮಾಡಿದವರಲ್ಲ. ಈ ನಾಡಿನ ವಿಶೇಷತೆಯೇ ಅದು. ಯಾವಾಗಲೂ ಎತ್ತರಕ್ಕೆ ನೋಡಿದವರು, ದೊಡ್ಡ ದೊಡ್ಡ ಸ್ಥಾನಗಳಿಗೆ ನೋಡಿದವರು, ದೊಡ್ಡ ದೊಡ್ಡ ಮನಸ್ಸುಗಳನ್ನ, ದೊಡ್ಡ ದೊಡ್ಡ ವಿಚಾರಗಳನ್ನ ಹಂಚಿಕೊಂಡವನರು. ಅದಕ್ಕೆ ಪಂಪ ಮಹಾಕವಿ ಹೇಳಿದ ಹಾಗೆ, ಮಾನವ ಜಾತಿ ತಾನೊಂದೇವಲ್ಲ ಅನ್ನುವಂತ ಮಾತನ್ನ 9ನೇ ಶತಮಾನದಲ್ಲೇ ಹೇಳಿಬಿಟ್ಟಿದ್ದಾರೆ. 10ನೇ ಶತಮಾನದಲ್ಲಿ ಪಂಪ ಮಹಾಕವಿ ಹೀಗೆ ಹೇಳಿದ್ರೆ, ಇವತ್ತಿನ ದಿನ ಯುನೆಸ್ಕೋ ವಿಶ್ವಸಂಸ್ಥೆ, ಬೇರೆ ಬೇರೆ ರಾಷ್ಟ್ರಗಳು, ಅಂತಾರಾಷ್ಟ್ರೀಯ ಒಕ್ಕೂಟಗಳಲ್ಲಿ ಮಾನವ ಏನು ಈ ಮಾನವೀಯ ನೆಲೆಗಳನ್ನ ಹುಡುಕಾಡುವಂತ, ಇನ್ನೂ ಹುಡುಕಾಡ್ತಿರುವಂತ ಪರಿಸ್ಥಿತಿಯನ್ನ ನಾವು ನೋಡ್ತೀವಿ. ಅಂದ್ರೆ ಕನ್ನಡ ನಾಡು ಎಷ್ಟು ವರ್ಷಗಳ ಹಿಂದೆನೆ ಕೂಡ ಮಾನವ ಕುಲಂ ತಾನು ಒಂದೇ ವಲಂ ಅನ್ನುವಂತ ಮಾತನ್ನ ಹೇಳಿದೆ ಅನ್ನುವಂಥದ್ದು.
ಅದ್ರ ಜೊತೆಗೆ ಇಂದಿನ ಕರ್ನಾಟಕ ಮತ್ತು ಮಹಾರಾಷ್ಟ್ರಗಳು ಒಂದೇ ಅಧಿಪತ್ಯಕ್ಕೆ ಒಳಪಟ್ಟಿದ್ದು, ಅವೆರಡು ಕೂಡಿ ಒಂದೇ ಭಾಷೆಯನ್ನ ಆಡ್ತಿದ್ವು, ಅದು ಕನ್ನಡವನ್ನೇ ಮಾತಾಡ್ತಿದ್ವು ಅನ್ನುವಂಥದ್ದನ್ನ ನಮಗೆ ಇತಿಹಾಸ ತಿಳಿದುಕೊಡ್ತದೆ. 1914ರಲ್ಲಿ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಗುರುಲ್ ಹೊಸೂರಿನಲ್ಲಿ ಒಂದು ಸಮಾವೇಶ ನಡೀತು. ಆ ಸಮಾವೇಶಕ್ಕೆ ಮಹಾರಾಷ್ಟ್ರದ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಬಂದಿದ್ರು. ಆ ಸಮಾವೇಶದಲ್ಲಿ ಹೇಳಿರುವಂತೆ ಅವರು ಹೇಳ್ತಾರೆ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎರಡು ಕೂಡಿ ಒಂದೇ ಸಂಸ್ಥಾನ ಆಗಿತ್ತು, ಅವೆರಡು ಕೂಡಿ ಒಂದೇ ಭಾಷೆ ಮಾತಾಡ್ತಿದ್ವು, ಅದು ದೊಡ್ಡ ಭಾಷೆ ಕನ್ನಡವೇ ಆಗಿತ್ತು ಅನ್ನುವಂತ ಮಾತನ್ನ ಅವ್ರು ಹೇಳ್ತಾರೆ. ಅಂದ್ರೆ ಇವತ್ತಿನ ಮಹಾರಾಷ್ಟ್ರದ ಬಹುತೇಕ ಹಳ್ಳಿಗಳನ್ನ ಹೆಸರುಗಳನ್ನ ಕೇಳಿ ನೀವು, ಅವೆಲ್ಲವೂ ಕನ್ನಡಮಯವಾಗಿರುವಂತದ್ದನ್ನ ನಾವು ಗಮನಿಸ್ತೀವಿ. ಅದರಲ್ಲಿ ವಿಶೇಷವಾಗಿ ಹೇಳೋದಾಗಿದ್ರೆ ಪುಣೆಯ ಪಕ್ಕದಲ್ಲಿರುವ ಹಳ್ಳಿ ಕೆಂದೂರು, ಪುಣೆಯಿಂದ ಮುಂಬೈಗೆ ಎಡಗಡೆಯಲ್ಲಿರುವುದು ಮಳವಳ್ಳಿ, ಉಸ್ಮಾನಾಬಾದ್ ಜಿಲ್ಲೆಯ ಲಾತೂರು ನಮ್ಮ ಕನ್ನಡಿಗರ ರಟ್ಟರ ರಾಜಧಾನಿಯಾಗಿತ್ತು. ಕುಲಬಾ, ಸಿಂಧುದುರ್ಗ, ರತ್ನಗಿರಿ ಶಾಸನಗಳಲ್ಲಿ ಹೇಳಿದಂತೆ ಅಲ್ಲೆಲ್ಲ ಕನ್ನಡ ಪದಗಳು ಆಳವಾಗಿ ಬೇರೂರಿವೆ. ಹೊಯ್ನಾಡು, ಕಲ್ಮಠ, ಅಕ್ಕಲಕೊಪ್ಪ, ದೇವರಕೊಪ್ಪ, ಉಳಿವೆ, ದೇವೂರು, ರೋಣಿ, ನೀರ್ಗುಡಿ, ಕಣಕವಲ್ಲಿ, ಬ್ರಹ್ಮನಾಳ, ಕಳಸ, ಕೂಡಲ, ಪುರಟವಾಡಿ ಇತ್ಯಾದಿ ಹೆಸರುಗಳು ಮಹಾರಾಷ್ಟ್ರದಲ್ಲಿ ಕಾಣಸಿಗುತ್ತವೆ. ಇವೆಲ್ಲ ಏನು ಅಂತಂದ್ರ ನನ್ನ ಮಾತು ಹೇಳ್ತಾರೆ, ಇವತ್ತೇನಾದ್ರೂ ಸೌಂಡ್ ಮೀಟ್ ಮಾಡ್ಬೇಕು. ಓಕೆ ಸರ್, ಇವತ್ತೇನಾದ್ರೂ ಪಾಕಿಸ್ತಾನದಲ್ಲಿ ಸಂಶೋಧನೆಗಳು ಮಾಡ ಹೊರಟ್ರೆ ಭಾರತೀಯ ಪರಂಪರೆಯ ಕುರುಹುಗಳು ಸಿಗುತ್ತವೆ ಅನ್ನೋ ಹಾಗೆ, ಮಹಾರಾಷ್ಟ್ರದಲ್ಲಿ ಏನಾದ್ರೂ ಸಂಶೋಧನೆಗಳು ಮಾಡ ಹೊರಟ್ರೆ ಅದು ಕನ್ನಡದ ನೆಲದ ಕುರುಹುಗಳು ಸಿಗುತ್ತವೆ ಅನ್ನುವ ರೀತಿ ಒಳಗ ಸಂಶೋಧನೆ ಮಾಡ್ತಾರೆ ಅಂತದ್ದು ನಾವು ಗಮನಿಸಬಹುದು. ಬೊಮ್ಮನ್ ಕೇಶವ ಬೊಮ್ಮನ್ ಜೋಗಿ ಸರ್, ಸೌಂಡ್ ಮ್ಯೂಟ್ ಮಾಡ್ಕೊಳ್ ಪ್ಲೀಸ್. ಅಷ್ಟೇ ಅಲ್ಲದೆ ಧಾರ್ಮಿಕ ಸಹಿಷ್ಣುತೆಯಲ್ಲಿ ಕನ್ನಡ ಜನಪದದಷ್ಟು ತಾತ್ವಿಕತೆಯನ್ನ ಮೀರಿದ ಮತ್ತೊಂದು ಜನಪದವಿಲ್ಲ ಅಂತ ಹೇಳಿ ನಾವು ನಿರ್ಭೀಡೆಯಿಂದ ಹೇಳಬಹುದು. ಕೇಶವ ಬೊಮ್ಮನ್ ಜೋಗಿ ಸರ್, ತಾವು ತಮ್ಮ ಸೌಂಡ್ ಮ್ಯೂಟ್ ಮಾಡ್ಕೊಡ್ರಿ ದಯವಿಟ್ಟು. ಧಾರ್ಮಿಕ ಸಹಿಷ್ಣುತೆಯಲ್ಲಿ ಕನ್ನಡ ಜನಪದವನ್ನು ಮೀರಿಸಿದ ಮತ್ತೊಂದು ಜನಪದ ಇಲ್ಲ ಅನ್ನೋದನ್ನ ನಾವು ತಿಳ್ಕೋಬಹುದು. ಉದಾಹರಣೆಗೆ ಮಹಾಭಾರತದಲ್ಲಿ ಬರುವ ಕಿಷ್ಕಿಂದೆ ಕರ್ನಾಟಕದ ವಸಾಹತು, ಜನರ ವಸಾಹತು ಆಗಿತ್ತು ಅನ್ನುವಂಥದ್ದು, ಬಿಹಾರದಿಂದ ಚಂದ್ರಗುಪ್ತ ಮೌರ್ಯ ತನ್ನ ಸಲ್ಲೇಖನ ವೃತವನ್ನ ಮಾಡಲಿಕ್ಕೆ ಕರ್ನಾಟಕಕ್ಕೆ ಬಂದಿದ್ದ ಅನ್ನುವಂಥದ್ದು, ತಮಿಳುನಾಡಿನಿಂದ ರಾಮಾನುಜಾಚಾರ್ಯರು ಆಗಮಿಸಿದ್ರು ಅನ್ನುವಂಥದ್ದು, ಪಶ್ಚಿಮ ಬಂಗಾಳದಿಂದ ಸ್ವಾಮಿ ವಿವೇಕಾನಂದರು ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಮೈಸೂರಿನ ಒಡೆಯರು ಸಹಾಯ ಮಾಡಿದ್ರು ಅನ್ನುವಂಥದ್ದು, ಅದರ ಜೊತೆಗೆ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ನೀಡಿದ ವಚನ ಸಾಹಿತ್ಯ ಇಡೀ ಜಗತ್ತಿನಲ್ಲೇ ವಿಶಿಷ್ಟವಾಗಿ ನಿಲ್ಲುವಂಥದ್ದು ಅನ್ನೋದು ಈ ನಾಡಿನ ಹಿರಿಮೆ ಗರಿಮೆಗಳಲ್ಲಿ ಒಂದು ಅನ್ನೋದನ್ನ ನಾವು ಮರೆಯಬಾರದು. ಜೊತೆಗೆ ಬ್ರಿಟಿಷ್ ಪ್ರಭುತ್ವದಲ್ಲಿ ಇಂತಹ ಕನ್ನಡ ನಾಡು, ಬ್ರಿಟಿಷ್ ಪ್ರಭುತ್ವದಲ್ಲಿ 19ನೇ ಶತಮಾನದ ಹೊತ್ತಿಗೆ 22 ಬೇರೆ ಬೇರೆ ಆಡಳಿತಗಳಿಗೆ, ಬೇರೆ ಬೇರೆ ಸಂಸ್ಥಾನಗಳಿಗೆ ಆಡಳಿತಕ್ಕೆ ಒಳಪಟ್ಟಿತ್ತು. ಮೈಸೂರು, ಅವುಗಳಲ್ಲಿ ಮೈಸೂರು ಸಂಸ್ಥಾನವೇ ದೊಡ್ಡ ಸಂಸ್ಥಾನ. ಅದರ ನಂತರ ಮುಂಬೈ ಪ್ರಾಂತ್ಯ, ಮುಂಬೈದಲ್ಲಿ ಧಾರವಾಡ, ಬೆಳಗಾವಿ, ಬಿಜಾಪುರಗಳು ಸೇರಿದವು. ಮುಂದೆ ನಿಜಾಮರ ಆಡಳಿತಕ್ಕೆ ಒಳಪಟ್ಟಿರುವಂತಹ ಬೀದರು, ಗುಲ್ಬರ್ಗ, ರಾಯಚೂರು, ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದಿರುವಂತ ಬಳ್ಳಾರಿ, ದಕ್ಷಿಣ ಕನ್ನಡ, ಕೊಡಗು ಕೇಂದ್ರಾಡಳಿತ ಪ್ರದೇಶವಾಗಿತ್ತು. ಇನ್ನಿತರ ಚಿಕ್ಕ ಪುಟ್ಟ ಸಂಸ್ಥಾನಗಳು ಅಸ್ತಿತ್ವದಲ್ಲಿದ್ದವು. ಎಷ್ಟು ಚಿಕ್ಕ ಚಿಕ್ಕ ಸಂಸ್ಥಾನಗಳು ಅಸ್ತಿತ್ವದಲ್ಲಿದ್ದು ಅಂತಂದ್ರೆ, ಸೌಣೂರಿನಂತ ಹಾವೇರಿ ಜಿಲ್ಲೆಯಲ್ಲಿರುವ ಸೌಣೂರಿನಂತ ಚಿಕ್ಕ ಹೋಬಳಿ ಕೂಡ ಒಂದು ಸಂಸ್ಥಾನ ಆಗಿತ್ತು ಎಂಬುದು ನಮಗೆ ತಿಳಿದು ಬರ್ತದೆ. ಇಂಥ ಸಂದರ್ಭದಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮ ನಡೀತದೆ. ಭಾರತದ ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮ, ಆ ಚಳುವಳಿಯಲ್ಲಿ ಕನ್ನಡಿಗರು ಗಾಂಧೀಜಿಯವರೊಂದಿಗೆ, ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರೊಂದಿಗೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೊಂದಿಗೆ, ಸರ್ದಾರ್ ವಲ್ಲಭಾಯಿ ಪಟೇಲ್ರೊಂದಿಗೆ,
ಸಂವಿಧಾನ ರಚನಾ ಸಮಿತಿಯಲ್ಲಿ ಅಂಬೇಡ್ಕರ್ ಅವರೊಂದಿಗೆ ಬಾಬು ರಾಜೇಂದ್ರ ಪ್ರಸಾದ್ ಅವರೊಂದಿಗೆ ಕನ್ನಡಿಗರು ತಮ್ಮದೇ ಆದ ಅಪ್ರತಿಮ ಕೆಲಸವನ್ನು ಮಾಡಿ ದೇಶ ಕಟ್ಟುವ ಕೆಲಸದಲ್ಲಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ತಮ್ಮ ತನು ಮನ ಧನ ಪ್ರಾಣವನ್ನ ಸಮರ್ಪಿಸಿದ್ದು ಇತಿಹಾಸ. ತಮಗೆಲ್ಲ ಗೊತ್ತಿರುವ ಈಸೂರು ದಂಗೆ, ಹಲಗಳಿಯ ಬೇಡರು ಇವೆಲ್ಲ ಕ್ರಾಂತಿಕಾರಿಗಳು, ದೇಶ ಪ್ರೇಮಿಗಳು ಅನ್ನುವಂಥದ್ದು ನಾವು ಮರಿಬಾರದು. ಅಷ್ಟೇ ಏಕೆ ಬಿಜಾಪುರ ಜಿಲ್ಲೆಯ ಜೈನಾಪುರದ ಕಾಶಿಬಾಯಿ ದೇಸಾಯಿ ಅವರು, ಆಮೇಲೆ ಹಲಸಂಗಿಯ ಪಿ ಧೋಲಾ ಸಾಹೇಬ್ರವರು, ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಹೈಸ್ಕೂಲ್ ಹುಡುಗ ನಾರಾಯಣ್ ಮಹಾದೇವ್ ಧೋನಿ ಅವರು, ಇವರೆಲ್ಲ ಕನ್ನಡಕ್ಕಾಗಿ ತಮ್ಮ ತನು ಮನ ಧನ ಪ್ರಾಣವನ್ನ ಸಮರ್ಪಿಸಿದ್ದು ನಾವು ಮರೆಯುವಂತಿಲ್ಲ. ಇಂಥ ಕನ್ನಡ ನಾಡು ಮುಂದೆ 1956 ಭಾಷಾವಾರು ಪ್ರಾಂತ ವಿಂಗಡಣೆ ಆದ ಬಳಿಕ 1/1/1956 ಮೈಸೂರು ರಾಜ್ಯ ಅಂದ್ರೆ ಕರ್ನಾಟಕ ಭಾಷಾ ಪ್ರಾಂತದ ಮೇಲೆ ಕರ್ನಾಟಕ ಮೈಸೂರು ರಾಜ್ಯ ಎಂಬ ಹೆಸರಿನೊಂದಿಗೆ ಉದಯವಾಯಿತು. ಆ ಮೈಸೂರು ರಾಜ್ಯ ಉದಯವಾದ ಸಂದರ್ಭದಲ್ಲಿ ಅಖಂಡ ರಾಜ್ಯ ಬಹಳ ದೊಡ್ಡದಾಗ್ತದೆ, ಉತ್ತರ ಕರ್ನಾಟಕ ಮಳೆ ತೊಂದರೆಗೆ ಒಳಗಾಗ್ಬೋದು. ಹಂಗಾಗಿ ಉತ್ತರ ಕರ್ನಾಟಕ ಮತ್ತು ಮೈಸೂರು ರಾಜ್ಯ ಅಂತೇಳಿ ಎರಡು ರಾಜ್ಯಗಳನ್ನು ಮಾಡೋಣ ಅಂತ ಹೇಳಿ ಒಂದಿಷ್ಟು ಜನ ನೇತಾರರು ಪ್ರಯತ್ನ ಮಾಡಿದ್ರು. ಅದರಲ್ಲಿ ಡಿ ವಿ ಗುಂಡಪ್ಪನವರು, ಎಸ್ ನಿಜಲಿಂಗಪ್ಪನವರು, ಕಡಿದಾಳ ಮಂಜಪ್ಪನವರು ಇವರೆಲ್ಲ ಪ್ರಯತ್ನಿಸಿದ್ರು. ಆದ್ರೆ ಇದಕ್ಕೆ ತೀವ್ರವಾದ ವಿರೋಧ ಬಂತು. ಎಷ್ಟರ ಮಟ್ಟಿಗೆ ವಿರೋಧ ಬಂತು ಅಂದ್ರೆ, ಕಡಿದಾಳ ಮಂಜಪ್ಪನವರಿಗೆ ಕಡಿದು ಆಳುವ ಮಂಜಪ್ಪ ಅಂತ ಹೇಳಿ ಟೀಕಾ ಮಾಡಿದ್ರು. ಜೊತೆಗೆ ಎಸ್ ನಿಜಲಿಂಗಪ್ಪನವರು ಮೈಸೂರಿಗೆ ಹೋದಾಗ ಅವರಿಗೆ ಕಾರಿನ ಮೇಲೆ ಅವ್ರ ಮೈ ಮೇಲೆ ಕಲ್ಲುಗಳನ್ನ ತೂರಿದ್ರು. ಹಿಂಗಾಗಿ ಮುಂದೆ ಎಲ್ಲರೂ ಒಗ್ಗೂಡಿ ಅಖಂಡ ಕರ್ನಾಟಕವನ್ನ ಮಾಡಬೇಕು ಅನ್ನುವ ನಿಟ್ಟಿನೊಳಗೆ ಪ್ರಯತ್ನಶೀಲರಾದ್ರು. ಮುಂದೆ ಅಖಂಡ ಕರ್ನಾಟಕ ಸಾಕಾರಗೊಳಿಸಲು ಎಲ್ಲರೂ ಒಗ್ಗೂಡಿದ್ರು, ಎಲ್ಲರೂ ಒಗ್ಗೂಡಿ ಆ ಕರ್ನಾಟಕವನ್ನ ಅಸ್ತಿತ್ವಕ್ಕೆ ತಂದ್ರು. ಆದರೆ ಕರ್ನಾಟಕ ರಾಜ್ಯ ರಚನೆಗೊಂಡು 66 ಪೂರ್ಣಗೊಂಡ ಬಳಿಕನೂ ಕೂಡ ಇವತ್ತು ಮೈಸೂರು ರಾಜ್ಯ, ಕಲ್ಯಾಣ ಕರ್ನಾಟಕ ರಾಜ್ಯ, ಅಥವಾ ನಮ್ಮ ಏನು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಮೈಸೂರು ಕರ್ನಾಟಕ ಅನ್ನುವಂತ ಈ ವಿಭಾಗಗಳನ್ನ ಗುರುತಿಸ್ತೀವಿ ಅಂತಂದ್ರೆ ನಮಗ್ ಗೊತ್ತಾಗ್ತದ ಅಭಿವೃದ್ಧಿಯ ವ್ಯತ್ಯಾಸ ಎಷ್ಟಾಗಿದೆ ಅಂತೇಳಿ, ಉತ್ತರ ಕರ್ನಾಟಕ ಅಭಿವೃದ್ಧಿಯಲ್ಲಿ ಎಷ್ಟು ಹಿಂದುಳಿದಿದೆ ಅಂತೇಳಿ. ಆಂಗ್ಲ ಭಾಷೆಯ ಒಬ್ಬ ನೊಬೆಲ್ ಪಾರಿತೋಷಕ ಪಡೆದಂತ ಒಬ್ಬ ರುಡಿಯಾರ್ಡ್ ಕಿಪ್ಲಿಂಗ್ ಅನ್ನುವಂತ ಒಬ್ಬ ಕವಿ ಒಂದು ಮಾತು ಹೇಳ್ತಾರ, ಈಸ್ಟ್ ಈಸ್ ಈಸ್ಟ್, ವೆಸ್ಟ್ ಈಸ್ ವೆಸ್ಟ್, ಟ್ವಿನ್ಸ್ ನೆವರ್ ಮೀಟ್ ಅಂತೇಳಿ. ಅಂದ್ರೆ ಏನು, ಅವಳಿಗಳಿದ್ದರೂ ಕೂಡ ಇವರು ಸಂಧಿಸುವುದಿಲ್ಲ ಅನ್ನುವ ರೀತಿ ಒಳಗ ಅದಕ್ಕಿನ ಡಾಕ್ಟರ್ ನಂಜುಂಡಪ್ಪ ವರದಿಯಲ್ಲಿ ಉತ್ತರ ಕರ್ನಾಟಕ, ಅದರಲ್ಲಿ ಏನು ಕಲ್ಯಾಣ ಕರ್ನಾಟಕ ಮತ್ತು ಬಿಜಾಪುರ ಇವೆಲ್ಲ ಅದಾವಲ್ಲ, ಇವೆಲ್ಲ ಅತ್ಯಂತ ಹಿಂದುಳಿದ ಪ್ರದೇಶಗಳು ಅಂತೇಳಿ ಗುರುತಿಸಿದ್ದು, ತದನಂತರದಲ್ಲಿ ಒಂದಿಷ್ಟು ಸುಧಾರಣೆಗಳು ಕಂಡು ಬಂದಿದ್ದು ನಾವು ಗಮನಿಸ್ತಾ ಇರ್ತೀವಿ. ಇತ್ತೀಚೆಗೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗಿರ್ಲಿ, ಧಾರವಾಡ ಮತ್ತು ಗುಲ್ಬರ್ಗಗಳಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಮಾಡೋದಾಗಿರ್ಲಿ, ಕೆ ಎ ಟಿ ಪೀಠ ಸ್ಥಾಪನೆ ಆಗಿದ್ದಾಗಿರ್ಲಿ, ಜೊತೆಗೆ ಐ ಐ ಟಿ ಧಾರವಾಡದಲ್ಲಿ ಐ ಐ ಟಿ ಅನ್ನ ಸ್ಥಾಪಿಸೋದಾಗಿರ್ಲಿ, ಇವೆಲ್ಲವೂ ಕೂಡ ನಮ್ಮ ಉತ್ತರ ಕರ್ನಾಟಕದ ಹಿಂದುಳಿದ ಕೂಗನ್ನ ಸಮತೋಲನಗೊಳಿಸಿ ಅಖಂಡ ಕರ್ನಾಟಕವನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಇಟ್ಟಂತ ಹೆಜ್ಜೆಗಳು. ಎಷ್ಟೋ ಬಾರಿ ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕತೆಯ ಕೂಗು ಕೇಳಿ ಬರ್ತದ, ಆ ಕೂಗನ್ನ ಅಡಗಿಸ್ಬೇಕು, ಅಖಂಡ ಕರ್ನಾಟಕವನ್ನ ಎತ್ತಿಡಿಬೇಕು ಅಂತಂದ್ರ ಈ ಕಲ್ಯಾಣ ಕರ್ನಾಟಕವನ್ನ ಮತ್ತು ಉತ್ತರ ಕರ್ನಾಟಕವನ್ನ ಸಮಗ್ರ ದೃಷ್ಟಿಯಿಂದ ಅಭಿವೃದ್ಧಿ ಮಾಡಬೇಕಾದ ಅವಶ್ಯಕತೆ ಆಳುವ ನಾಯಕರ ಮೇಲಿದೆ ಮತ್ತು ಸರ್ವ ಜನರ ಮೇಲಿದೆ, ಕನ್ನಡಿಗರ ಮೇಲಿದೆ, ಕನ್ನಡ ಸಾಹಿತಿಗಳ ಸಾಹಿತ್ಯ ಆಸಕ್ತರ ಸಾಹಿತ್ಯ ಪರಿಷತ್ತುಗಳ ಮೇಲಿದೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದೇನೆ. ಜೊತೆಗೆ ಕುವೆಂಪುರವರು ಒಂದು ಮಾತು ಹೇಳ್ತಾರೆ ತಮ್ಮ ಕಾವ್ಯದಲ್ಲಿ, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ, ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚಜನ್ಯ ಮುಳುಗುತ್ತದೆ, ಕನ್ನಡಕ್ಕಾಗಿ ಕಿರಿ ಬೆರಳೆತ್ತಿದ್ರು ಸಾಕು ಅದು ಗೋವರ್ಧನಗಿರಿಯಾಗುತ್ತದೆ ಅನ್ನುವಂಥದ್ದು. ಈ ಕನ್ನಡ ನಾಡು ನುಡಿಗಾಗಿ, ಕನ್ನಡ ಅಭಿವೃದ್ಧಿಗಾಗಿ, ಕನ್ನಡ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ, ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಬೆಂಗಳೂರು ಮೈಸೂರು ಕರ್ನಾಟಕ ಎಂಬ ಭೇದ ಭಾವ ಮಾಡದೆ, ಬೆಂಗಳೂರಿನ ಸುತ್ತಮುತ್ತಿನಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ ಅಷ್ಟೇ ಅಭಿವೃದ್ಧಿ ಕೊನೆಯ ಬೀದರಿಗೂ ಬಿಜಾಪುರಕ್ಕೂ ಆಗ್ಬೇಕು ಅನ್ನೋದಾಗಿದ್ರೆ ನಾವೆಲ್ಲರೂ ಕನ್ನಡಿಗರು ಹೆಚ್ಚಿನ ಮುತುರುಜು ವಹಿಸಿ ಪ್ರಯತ್ನ ಮಾಡಬೇಕಾದಂತ ಅವಶ್ಯಕತೆಗಳಿವೆ. ಯಾಕಂದ್ರೆ ಇವತ್ತು ನಾವು ಕನ್ನಡ ಎದುರಿಸ್ತಿರುವಂತ ಸಮಸ್ಯೆಗಳನ್ನ ಗಮನಿಸಿದ್ರೆ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಅನ್ನೋದು ಜ್ವಲಂತವಾಗಿ ಕಾಣಿಸ್ತದೆ ನಮಗೆ. ಅದರಲ್ಲಿ ಒಂದಿಷ್ಟು ನಿಮ್ಗೆ ಹೇಳಲು ಬಯಸ್ತಾ ಇದ್ದೇನೆ. ಇವತ್ತು ಕಳೆಗೊಂದುತ್ತಿರುವಂತ ಕನ್ನಡ ಶಾಲೆಗಳು,
ಮುಚ್ಚಲು ಬಂದಿರೋ ಮುಚ್ಚುವ ಹಂತಕ್ಕೆ ಬಂದಿರುವಂತಹ ಕನ್ನಡ ಶಾಲೆಗಳು, ಲೇಲಿಯಲ್ಲಿ ಸರ್ಕಾರಿ ಶಾಲೆಗಳು ಯಾವ ರೀತಿ ಅಭಿವೃದ್ಧಿ ಆಗಿವೆ ಅನ್ನೋದು ಇವತ್ತು ನಮಗೊಂದು ಉದಾಹರಣೆ ಇದೆ. ಇದನ್ನ ಮುಂದಿಟ್ಟುಕೊಂಡು ನಾವು ಆಲೋಚನೆ ಮಾಡಬೇಕು. ಅದರಲ್ಲಿ ಸಾಹಿತ್ಯ ವಲಯದಲ್ಲಿ ಅತಿಯಾದ ಗುಂಪುಗಾರಿಕೆಯಾಗಿದೆ, ಸ್ವಜನ ಪಕ್ಷಪಾತ ಹೆಚ್ಚಾಗಿದೆ ಅನ್ನುವಂಥದ್ದು ದೊಡ್ಡ ಟೀಕೆ ಇದೆ. ಆ ಸ್ವಜನ ಪಕ್ಷಪಾತ ಕಡಿಮೆಯಾಗಿ ಪ್ರಾಮಾಣಿಕ ಸೇವೆ ಮಾಡುವಂತ ಜರೂರತ್ತು ಇವತ್ತಿದೆ. ಜೊತೆಗೆ ಸಮ್ಮೇಳನಗಳು, ಅಖಿಲ ಭಾರತ ಸಮ್ಮೇಳನಗಳು, ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರ ಸಮ್ಮೇಳನ ಆಗಿರ್ಬೋದು, ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನಗಳಾಗಿರ್ಬೋದು, ಸಿರಿ ವೈಭವಗಳಾಗಿರ್ಬೋದು, ಇವೆಲ್ಲವೂ ಏನಾಗಿವೆ ಅಂತಂದ್ರೆ ಜಾತ್ರೆಯ ರೂಪದಂತಾಗಿವೆ ಅನ್ನುವಂಥದ್ದು ಪ್ರಾಜ್ಞರ ಅಂಬೋಣವಾಗಿದೆ. ಆ ಕಾರಣಕ್ಕಾಗಿ ಅವೆಲ್ಲವೂ ಬದಲಾವಣೆ ಆಗಬೇಕು ಅನ್ನುವಂಥದ್ದು ಇವತ್ತಿನ ಅವಶ್ಯಕತೆ. ಕನ್ನಡ ಸಾಹಿತ್ಯ ಪರಿಷತ್ತು ವಿಶ್ವೇಶ್ವರಯ್ಯನವರಿಂದ ಸ್ಥಾಪಿತವಾಗಿ ಶತಮಾನ ಕಳೆದಿದೆ. ಶತಮಾನ ಕಳೆದ ಹೊತ್ತಿನಲ್ಲಿ ಅದು ಯಾವ ಉದ್ದೇಶಕ್ಕಾಗಿ ಸ್ಥಾಪನೆಯಾಗಿತ್ತೋ, ಶತಮಾನದಷ್ಟು ದಿನಗಳ ಕಾಲ ತನ್ನ ಚಟುವಟಿಕೆಗಳನ್ನು ಯಾವ ರೀತಿ ಮಾಡುತ್ತಾ ಬಂದಿತ್ತೋ, ಇನ್ನು ಮುಂದೆ ಯಾವ ರೀತಿ ಮಾಡಬೇಕು, ತನ್ನ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವಲ್ಲಿ ಅದು ವಿಫಲ ಆಗಬಾರದು, ಅದು ತನ್ನ ಗುರಿ ಉದ್ದೇಶಗಳನ್ನ ಚೆನ್ನಾಗಿ ಪೂರೈಸಬೇಕು ಅನ್ನುವಂಥದ್ದು ಎಲ್ಲರ ಬೇಡಿಕೆಯಾಗಿದೆ. ಜೊತೆಗೆ ಕನ್ನಡ ಪುಸ್ತಕಗಳನ್ನ ಓದುವವರ ಕೊರತೆ ಉಂಟಾಗ್ತಾ ಇದೆ. ಅದಕ್ಕೆ ವಯಸ್ಸ ವರ್ಷ ಆಗಿ ಓದುಗರಿಗೆ ಇಷ್ಟವಾಗುವಂತ ಕೃತಿಗಳು ಬರುತ್ತಿಲ್ಲವೋ, ಅಥವಾ ಓದುವ ಹವ್ಯಾಸ ಕಡಿಮೆ ಆಗಿದೆಯೋ, ಅಥವಾ ಆ ಹವ್ಯಾಸವನ್ನು ಹೆಚ್ಚಿಸಲಿಕ್ಕೆ ಕನ್ನಡ ಪರಿಷತ್ ಆಗಿರ್ಬೋದು, ಕನ್ನಡ ಪುಸ್ತಕ ಪ್ರಾಧಿಕಾರ ಆಗಿರ್ಬೋದು, ಕರ್ನಾಟಕ ಸರ್ಕಾರ ಆಗಿರ್ಬೋದು, ಯಾವ ರೀತಿಯ ಸೂಕ್ತ ಕ್ರಮಗಳನ್ನು ತಗೊಂಡು ಕನ್ನಡ ಪುಸ್ತಕಗಳನ್ನ, ಕನ್ನಡ ಸಾಹಿತ್ಯವನ್ನ ಹೆಚ್ಚು ಹೆಚ್ಚಿಗೆ ಓದಲಿಕ್ಕೆ ಪ್ರೇರೇಪಣೆ ಮಾಡುತ್ತಿರುವಂಥದ್ದು ಕೂಡ ಚರ್ಚಿಸುವಂತ ಅಂಶ. ಜೊತೆಗೆ ಕನ್ನಡ ಸಿನಿಮಾಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳು, ಶ್ರೀನಾಥ್ ಅವರ ಸಿನಿಮಾಗಳು ಮತ್ತು ಹಿಂದಿನ ನಿರ್ದೇಶಕರು ಮಾಡುತ್ತಿರುವಂತ ಏನು ನಿರ್ದೇಶನಗಳು ಆ ಕನ್ನಡ ಭಾಷೆಯನ್ನ ಸಾಮರ್ಥ್ಯವನ್ನು ಹೆಚ್ಚಿಸುವ ರೀತಿ ಒಳಗ, ಕನ್ನಡ ಜ್ಞಾನವನ್ನು ಹೆಚ್ಚಿಸುವ ರೀತಿ ಒಳಗ, ಏನು ಬೇಡ ಕನ್ನಡ ರಾಜ್ಕುಮಾರ್ ಅವರ ಸಿನಿಮಾಗಳು ನೋಡಿದ್ರೆ ಸಾಕು ನಾವು ಕನ್ನಡವನ್ನ ಹೇಗೆ ಮಾತಾಡ್ಬೇಕು, ಕನ್ನಡ ಭಾಷೆ ಹೇಗೆ ತಿಳ್ಕೋಬೇಕು ಅನ್ನೋದು ಗೊತ್ತಾಗ್ತಿತ್ತು. ಇವತ್ತಿನ ಸಿನಿಮಾಗಳಲ್ಲಿ ಭಾಷೆ ಬಹಳ ವಿಕೃತವಾಗಿ ಅಸಂಸ್ಕೃತಿಕವಾಗಿ ಬಳಸ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಇದು ಒಂದು ದೊಡ್ಡ ಸಮಸ್ಯೆ ಆಗಿ, ಯಾಕಂದ್ರೆ ಅತ್ಯಂತ ಪ್ರಭಾವಿ ಮಾಧ್ಯಮವಾಗಿರುವಂತಹ ಸಿನಿಮಾಗಳು, ಮನೆ ಮನೆಗಳಿಗೆ ಮನೆಗಳಿಗೆ ತಲುಪುವಂತ ಸಿನಿಮಾಗಳು ಕನ್ನಡ ಭಾಷೆಯನ್ನ ಎತ್ತಿ ಹಿಡಿಯುವಲ್ಲಿ ತಮ್ಮ ಕೆಲಸ ಮಾಡಬೇಕು ಅನ್ನೋಂಥದ್ದು. ಜೊತೆಗೆ ಪರಭಾಷೆಗಳ ಪ್ರಾಬಲ್ಯ ನೋಡ್ಬೇಕು. ಬೆಂಗಳೂರಲ್ಲಿ ತಮಿಳು ಭಾಷಿಕರೇ ಹೆಚ್ಚಾಗಿರುವಂಥದ್ದು, ಕಾಸರಗೋಡಿನ ಕಡೆ ಮಲಯಾಳಿ ಭಾಷೆ, ಮಂಗಳೂರು ಕಡೆ ಮಲಯಾಳಿಯವರು, ಕಡೆ ಬಳ್ಳಾರಿ ರಾಯಚೂರು ಕಡೆ ಹೋದ್ರೆ ತೆಲುಗು ಭಾಷಿಕರು, ಬೆಳಗಾವಿ ಮತ್ತು ಬಾಲ್ಕಿ ಬೀದರ್ ಕಡೆ ಹೋದ್ರೆ ಮರಾಠಿ ಭಾಷಿಕರು, ಸುತ್ತಮುತ್ತ ಕನ್ನಡದ ಗಡಿ ಪ್ರದೇಶಗಳಲ್ಲಿ ಬೇರೆ ಬೇರೆ ಭಾಷೆಯ ಪ್ರಭಾವ ಹೆಚ್ಚಾಗ್ತಿರುವಂಥದ್ದು, ಅಲ್ಲಿಯ ಗಡಿ ಮತ್ತು ಗಡಿನಾಡು ಗಡಿ ಹೊರನಾಡು ಕನ್ನಡಿಗರು, ಕನ್ನಡ ಪರ ಸಂಘಟನೆಗಳು ಇನ್ನಷ್ಟು ಜಾಗೃತವಾಗಿ ಕನ್ನಡ ನಾಡು ನುಡಿ ಉಳಿಸುವಂತ ಅವಶ್ಯಕತೆ ಹಿಂದಿಗಿಂತಲೂ ಈಗ ಅತಿ ಆಗಿದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ನೆನಪಿಸ್ಬೇಕಾಗುತ್ತೆ. ಅದರ ಜೊತೆಗೆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅನುಷ್ಠಾನ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಬೇರೆ ರಾಜ್ಯಗಳಿಗಿಂತಲೂ ಮುಂದೆ ಬಂದಿದ್ದು ಅತ್ಯಂತ ಸಂತೋಷ ಸಂಗತಿ. ಆದರೆ ಅದು ಅನುಷ್ಠಾನ ಮಾಡುವಾಗ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವ, ಕನ್ನಡ ನಾಡ ನುಡಿ ಹಿರಿಮೆಯನ್ನ ಹೆಚ್ಚಿಸುವಂತಹ ಕ್ರಮಗಳು ಮತ್ತು ಆ ಶಿಕ್ಷಣ ನೀತಿ ಅನುಷ್ಠಾನ ಅತ್ಯಂತ ಜಾಗರೂಕತೆಯಿಂದ ಅತ್ಯಂತ ಜವಾಬ್ದಾರಿಯಿಂದ ಅನುಷ್ಠಾನ ಮಾಡಬೇಕಾದ ಅವಶ್ಯಕತೆ ಇವತ್ತಿದೆ. ಅದ್ರ ಜೊತೆಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಕಾವೇರಿ ನದಿ ಸಮಸ್ಯೆ ಯಾವಾಗ ಕಾವೇರುತ್ತದೋ ಯಾವಾಗ ಉಗಿ ಹಾರುತ್ತದೋ ಗೊತ್ತಿಲ್ಲ. ಅದ್ರ ಜೊತೆಗೆ ಬೆಳಗಾವಿ ಗಡಿ ಸಮಸ್ಯೆ ಅವಾಗವಾಗ ಅದು ಬೂದಿ ಮುಚ್ಚದ ಕೆಂಡದಂತೆ ಹಂಗ ಅವಾಗವಾಗ ಥಕ್ ಅಂತೇಳಿ ಉರಿ ಹೇಳುವಂತ ಸಮಸ್ಯೆ. ಕಾಸರಗೋಡು ಅವಾಗವಾಗ ಕಾಲ್ಗೆದ್ರು ಜಗಳ ನಡೀತದೆ, ಕಾಸರಗೋಡು ಸಮಸ್ಯೆ. ಗೋವಾ ಕನ್ನಡಿಗರಿಗೆ ಗೋವಾದಲ್ಲಿ ಏನು ತಾತ್ಸಾರ ಮಾಡುವಂಥದ್ದು, ಇಂಥ ಎಲ್ಲ ಸಮಸ್ಯೆಗಳನ್ನ ನಾವು ನೋಡ್ತಾ ಇರ್ತೀವಿ. ಈ ಸಮಸ್ಯೆಗಳ ಎದುರಿಸೋ ಜೊತೆಗೆ ಭಾಷೆನೇ ಒಂದು ಸಮಸ್ಯೆ ಎದುರಿಸ್ತಿದೆ. ಆ ಭಾಷೆ ಏನು ಅಂತಂದ್ರೆ ಅದು ನಮ್ಮ ಬರಗೂರು ರಾಮಚಂದ್ರನಪ್ಪನವರು ಹೇಳಿದಂತ ಮಾತುಗಳನ್ನೇ ಇಲ್ಲಿ ನಾವು ಉಲ್ಲೇಖಿಸಕ್ ಬಯಸ್ತಾ ಇದ್ದೀನಿ. ಏನು ಅಂತಂದ್ರೆ ಕನ್ನಡ ಭಾಷೆ ಮೊದಲು ಸಂಸ್ಕೃತ ಭಾಷೆಯೊಂದಿಗೆ ಹೋರಾಟ ಮಾಡಿತು, ತದನಂತರ ಹಿಂದಿ ಭಾಷೆಯೊಂದಿಗೆ ಹೋರಾಟ ಮಾಡಿತು, ಇವತ್ತು ಕನ್ನಡ ಭಾಷೆ ಹಿಂದಿ ಜೊತೆಗೆ ಇಂಗ್ಲಿಷ್ ಭಾಷೆಯೊಂದಿಗೆ ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದಿದೆ. ಆದರೆ ಕನ್ನಡಕ್ಕೆ ಸವಾಲುಗಳಿವೆ ಹೊರತು ಸಾವು ಇಲ್ಲ, ಕನ್ನಡಕ್ಕೆ ಸಾವು ಇಲ್ಲ
ಕನ್ನಡಕ್ಕೆ ಬೇರೆ ಬೇರೆ ಸವಾಲುಗಳಿವೆ. ಇಲ್ಲಿವರೆಗೆ ನಾ ಹೇಳಿದ್ದು ಸವಾಲುಗಳು, ಆ ಸವಾಲುಗಳನ್ನು ಏರಿಸಿ ಮುನ್ನಡೆಯುವ ಶಕ್ತಿ ಕನ್ನಡಕ್ಕೆ, ಕನ್ನಡ ಅಸ್ಮಿತೆಗೆ ಇದೆ. ಆದ್ರೆ ಕನ್ನಡಕ್ಕೆ ಸಾವಿಲ್ಲ. ಹಾಗಾಗಿ ಕನ್ನಡ ಅಂದರೆ ಅದು ಬರೀ ನುಡಿಯಲ್ಲ, ಅದು ನಮ್ಮ ಅಸ್ಮಿತೆ ಅನ್ನುವಂತ ಮಾತನ್ನ ಬರಗೂರು ರಾಮಚಂದ್ರಪ್ಪನವರು ಹೇಳಿರುವಂತದ್ದನ್ನ ನಾನು ಇಲ್ಲಿ ಉಲ್ಲೇಖಿಸಲು ಬಯಸ್ತಾ ಇದ್ದೇನೆ. ನಾವು ಕನ್ನಡ ನುಡಿಯ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ, ನಾವು ಕನ್ನಡ ಮಾತಾಡೋದ್ರ ಬಗ್ಗೆ ಹೆಚ್ಚಿನ ಅಭಿಮಾನವನ್ನು ಹೊಂದಿರ್ಬೇಕು. ತಮಗೆಲ್ಲ ಗೊತ್ತು, ಜಿ ಪಿ ರಾಜರತ್ನಮ್ಮನವರು ತಮ್ಮ ಹಲವಾರು ಕವನಗಳಲ್ಲಿ ಕನ್ನಡ ಪರ ವಿಚಾರಗಳನ್ನ ವ್ಯಕ್ತಪಡಿಸಿದ್ದಾರೆ. ಅವರೊಂದು ಕವನದಲ್ಲಿ, ನರ್ಕಕ್ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಹೊಲ್ದ ಹಾಕಿದ್ರು ಮೂಗನಲ್ಲಿ ಕನ್ನಡ ಪದವಾಡ್ತೀನಿ, ನನ್ನ ಮನಸ್ಸನ್ನ ನೀ ಕಾಣೆ ಅನ್ನುವಂತ ಮಾತನ್ನ ಹೇಳ್ತಾರ. ಅಂತ ಸ್ವಾಭಿಮಾನ, ಅಂತ ಅಭಿಮಾನ, ಅಂತ ಭಾಷಾ ಶಕ್ತಿ ಸಾಮರ್ಥ್ಯ ನಾವು ಪ್ರತಿಯೊಬ್ಬರು ಗಳಿಸ್ಕೋಬೇಕು. ಅಷ್ಟೇ ಅಲ್ಲ, ಮುಂದಿನ ಪೀಳಿಗೆಗೆ ಅದನ್ನ ಬಳುವಳಿಯಾಗಿ ಕೊಡ್ಬೇಕು ಅಂತ ಗುರುತರವಾದ ಜವಾಬ್ದಾರಿ ನಮ್ಮ ಮೇಲಿದೆ. ಇವತ್ತು ನಾವು ಸಿನಿಮಾ ನಟ ನಟಿಯರನ್ನು ನೋಡ್ತೀವಿ, ಅವರನ್ನ ಯುವಕರು ಯುವತಿಯರ ಆದರ್ಶವಾಗಿ ಇಟ್ಕೋತಾರೆ. ಕನ್ನಡದ ಭಾಷೆಯಲ್ಲಿ ಸಿನಿಮಾಗಳನ್ನು ಮಾಡಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಗಳಿಸಿ ತಾವು ಏನು ವೈಭೋಗವನ್ನು ಅನುಭವಿಸ್ತಿರ್ತಾರಲ್ಲ, ಅವರು ಸಾರ್ವಜನಿಕ ಜೀವನದಲ್ಲಿ ಮಾತಾಡಿದ ಹೊತ್ತು 80% ಆಂಗ್ಲ ಭಾಷೆಯ ಪದಗಳನ್ನ ಬಳಸುವುದನ್ನ ನಾವು ಕಾಣ್ತೀವಿ. ಅವರು ಇನ್ನೊಬ್ಬರಿಗೆ ಮಾದರಿಯಾಗಿರ್ಬೇಕು. ತಾವು ಪ್ರಜ್ಞಾಪೂರ್ವಕವಾಗಿ ಅವರ ಮನಸ್ಸಿನೊಳಗಿರುವ ಕನ್ನಡಿಗನನ್ನ ಸದಾ ಜಾಗೃತವಾಗಿಟ್ಟು ಕನ್ನಡ ಭಾಷೆಯನ್ನ ಬೆಳೆಸ್ಬೇಕು ಅನ್ನುವಂಥದ್ದು. ಇಲ್ಲವಾದಲ್ಲಿ ಇದು ಏನು ಅನಿಸ್ತದೆ ನಮಗೆ ಅಂತಂದ್ರೆ, ಒಂದು ಪಾಟೀಲ್ ಪುಟ್ಟಪ್ಪನವರ ವ್ಯಕ್ತಪಡಿಸಿದಂಗೆ ಒಂದು ಉದಾಹರಣೆ ಇದೆ. ಈ ಆಕಳ ಕೆಚ್ಚಿನಲ್ಲಿ ಹತ್ತಿರ್ತದಲ್ಲ ಉಣ್ಣೆ, ಆ ಉಣ್ಣೆ ಆಕಳ ಕೆಚ್ಚಿನಲ್ಲಿ ಹತ್ತಿರ್ತದೆ. ಆಕಳ ಕೆಚ್ಚಿನಲ್ಲಿ ಹತ್ತಿದಂತ ಆ ಉಣ್ಣೆ ಏನ್ ಮಾಡ್ತದೆ ಅಂದ್ರೆ ರಕ್ತವನ್ನ ಹೀರ್ತದೆ. ಪಾಪ ಅದಕ್ಕೆ ಗೊತ್ತಿಲ್ಲ ಅದರ ಪಕ್ಕದಲ್ಲೇ ಅಮೃತ ಸಮಾನವಾದ ಹಾಲು ಇದೆ ಅನ್ನೋದು ಅದಕ್ಕೆ ಗೊತ್ತಿಲ್ಲ, ಹೀಗಾಗಿ ಅದು ರಕ್ತವನ್ನ ಹೀರ್ತದ. ಹಂಗ ನಾವು ಒಂದೊಂದು ಸಲ ಏನ್ ಮಾಡ್ತೀವಿ, ಕನ್ನಡ ಭಾಷೆಯಲ್ಲಿರುವ ಅಮೃತ ಸಮಾನವಾದ ಸಂತೋಷವನ್ನ ಪಡೆಯುವ ಬದಲಿಗೆ, ಉದಾಹರಣೆಗೆ ಹೇಳೋದಾದ್ರೆ, ಒಬ್ಬ ಪಾನಿಪುರಿ ಮಾಡ್ಲಿಕ್ಕೆ ಬಂದಿರ್ತಾನೆ ರಾಜಸ್ಥಾನದ ಒಬ್ಬ ಹುಡುಗ. ನಮ್ಮೆಲ್ಲ ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ಕಿರು ಪಟ್ಟಣಗಳಲ್ಲಿ ಪಾನಿಪುರಿ ಮಾರ್ತಾರ. ಪಾನಿಪುರಿ ಮಾಡ್ಲಿಕ್ಕೆ ಹೋದಾಗ ಅವನ ಹತ್ರ ಹೋಗಿ ನಾವು ಅವ ಹಿಂದಿ ಮಾತಾಡುವಂತ ಗೊತ್ತಾಗಿ ನಾವು ಅವನೊಂದಿಗೆ ಹಿಂದಿ ಮಾತಾಡಲು ಪ್ರಯತ್ನಿಸಿ ನಾವು ಹಿಂದಿ ಕಲಿಯುತ್ತೇವೆ ಹೊರತು ಅವನಿಗೆ ಕನ್ನಡ ಮಾತಾಡೋದಕ್ಕೆ ಪ್ರಚೋದಿಸುದಿಲ್ಲ ಅನ್ನುವಂಥದ್ದು ಸತ್ಯ. ನಾ ಬಾಳ ಕಡೆ ನೋಡಿದೀನಿ. ನಾವು ಅವನಿಗೆ ತಿಳಿಲೋ ಬಿಡ್ಲೋ ಕನ್ನಡದಲ್ಲಿ ಅದಾ ನಂದ ಬಳಕ ಅವ ಕನ್ನಡದೊಳಗೆ ವ್ಯವಹರಿಸುವುದನ್ನ ಕಲಿಬೇಕವ. ಇದು ಕನ್ನಡ ನಾಡಿನ ಒಂದು ಏನು, ಕನ್ನಡ ನಾಡಿನಲ್ಲಿ ಇರ್ಬೇಕಾದ್ರ ಅಷ್ಟಾದ್ರೂ ಅವ ಕನ್ನಡ ಭಾಷೆಯ ಮಹತ್ವವನ್ನ ಅರ್ಹತೆಯನ್ನ ಗಳಿಸ್ಕೋಬೇಕವ. ಇಂಥ ವಿಚಾರಗಳನ್ನ ನಾವು ಇಟ್ಕೊಂಡು ಕನ್ನಡ ಭಾಷೆಯ ಬಗ್ಗೆ ಅಭಿಮಾನವನ್ನ ಬೆಳೆಸ್ಕೋಬೇಕು. ಇಂಥ ತಿಳುವಳಿಕೆ ಏನ್ ಕೊರತೆ ಇದೆ ಅಂತಂದ್ರೆ, ಇಂಗ್ಲಿಷ್ ಏನೋ ಬಹಳ ಶ್ರೇಷ್ಠ ಭಾಷೆ, ಅಥವಾ ಬೇರೆ ಇನ್ನಾವುದೋ ಚೀನಿದೋ ಫ್ರೆಂಚ್ ಭಾಷೆ ಮಾತಾಡೋದು ನಮ್ಮ ಶ್ರೇಷ್ಠ ಭಾಷೆ, ಲ್ಯಾಟಿನ್ ಭಾಷೆ ಮಾತಾಡೋದು ಶ್ರೇಷ್ಠ ಭಾಷೆ, ಬೇರೆ ಭಾಷೆ ಮಾತಾಡಿದ್ರೆ ಶ್ರೇಷ್ಠ ಭಾಷೆ, ಕನ್ನಡ ಮಾತಾಡಿದ್ರೆ ಒಂದು ಕೀಳರಿಮೆ ಅನ್ನುವಂಥ ಮನೋಭಾವನೆ ಬಹಳಷ್ಟು ಮಂದಿ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ದೊಡ್ಡ ದೊಡ್ಡ ಪ್ರಾಧ್ಯಾಪಕರಲ್ಲಿ ಇದೆ. ಆದರೆ ಕನ್ನಡ ಭಾಷೆಯ ವೈಶಿಷ್ಟ್ಯವನ್ನ, ಕನ್ನಡ ಭಾಷೆಯ ಚರಿತ್ರೆಯನ್ನ ನಾವು ಓದಿದೀವಿ ಅಂತಂದ್ರೆ ಆ ಎಲ್ಲ ಉಳಿದೆಲ್ಲ ಭಾಷೆಗಳು ನಾಚಬೇಕು. ಅಂತ ದೊಡ್ಡ ಶಕ್ತಿ ನಮ್ಮ ಭಾಷೆಗಿದೆ. ತಮಗೆಲ್ಲ ಗೊತ್ತಿರಲಿ, ವರ್ಕ್ ಈಸ್ ವರ್ಶಿಪ್ ಅನ್ನುವಂತ ಈ ವಾಕ್ಯ, ವರ್ಕ್ ಈಸ್ ವರ್ಶಿಪ್, ಕಾಯಕವೇ ಪೂಜೆ ಅನ್ನುವಂತ ಈ ವಾಕ್ಯವನ್ನ ಹೇಳಿದವರು, ನಾನು ಎಲ್ಲೇ ಓದಿದಂತೆ ಇಂಗ್ಲೆಂಡಿನಲ್ಲಿ ಒಬ್ಬ ಫಿಲಾಸಫರ್ 18ನೇ ಶತಮಾನದಲ್ಲಿ ವರ್ಕ್ ಈಸ್ ವರ್ಶಿಪ್ ಅನ್ನುವಂತ ವಾಕ್ಯ ಹೇಳಿದ. ಆದರೆ 18ನೇ ಶತಮಾನದಲ್ಲಿ ಇಂಗ್ಲೆಂಡ್ ಫಿಲಾಸಫರ್ ಹೇಳೋಕ್ಕಿಂತ ಮುಂಚೆ 600 ವರ್ಷಗಳ ಹಿಂದೆನೆ ಬಸವಾದಿ ಶರಣರಲ್ಲಿ ಅಗ್ರಗಣ್ಯನಾದ ಬಸವಣ್ಣ, ಅಣ್ಣ ಬಸವಣ್ಣ, ಕಾಯಕವೇ ಕೈಲಾಸ ಅಂತ ಹೇಳಿಬಿಟ್ಟ. ಅಂದ್ರೆ 18ನೇ ಶತಮಾನದಲ್ಲಿ ಹೇಳಿದಂತ ವರ್ಕ್ ಈಸ್ ವರ್ಶಿಪ್ ಇಟ್ಕೊಂಡು ನಾವು ಭಾಷಣ ಮಾತಾಡ್ತೀವಿ, ವಿಚಾರಗಳನ್ನ ಹಂಚ್ಕೋತೀವಿ. 12ನೇ ಶತಮಾನದಲ್ಲಿ ಕನ್ನಡ ವಚನಕಾರರು ಅಂತ ಎಷ್ಟೋ ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಶೇಕ್ಸ್ಪಿಯರ್ ಇಂಗ್ಲಿಷ್ ಸಾಹಿತ್ಯದಲ್ಲಿ ಶೇಕ್ಸ್ಪಿಯರ್ನ ವರೆಗೆ ರಾಜ ರಾಣಿಯರ, ರಾಜಕುಮಾರರ, ರಾಜಮನೆತನದ ಏನು ತಮಗೆ ಆಶ್ರಯ ಕೊಟ್ಟವರನ್ನ ನಾಯಕರನ್ನಾಗಿ ನಾಯಕಿಯರನ್ನಾಗಿ ಇಟ್ಟುಕೊಂಡು ಕಾವ್ಯಗಳನ್ನ, ಕಥೆಗಳನ್ನ, ನಾಟಕಗಳನ್ನ ಬರೀತಿದ್ರು. ತದನಂತರ 18ನೇ ಶತಮಾನದಲ್ಲಿ ವಿಲಿಯಂ ವರ್ಡ್ಸ್ವರ್ತ್ ಅವರು ಬಂದ ಬಳಿಕ ನವ್ಯ ಯುಗ ಪ್ರಾರಂಭವಾಗಿ ಹೊಸ ಬಗೆಯ ಸಾಹಿತ್ಯವನ್ನು ಬರಲಿಕ್ಕೆ ಪ್ರಾರಂಭ ಮಾಡಿದ್ರು. ಆದ್ರೆ ಈ ಹೊಸ ಬಗೆಯ ಸಾಹಿತ್ಯವನ್ನು ಬರಲಿಕ್ಕೆ ನಮ್ಮ ಕನ್ನಡದಲ್ಲಿ 12ನೇ ಶತಮಾನದಲ್ಲಿ ಪ್ರಾರಂಭ ಮಾಡಿದ್ರು ಅನ್ನೋದನ್ನ ನಾನು ಬಹಳ ಸಂತೋಷದಿಂದ, ಹೆಮ್ಮೆಯಿಂದ ಹೇಳಕ್ ಬಯಸ್ತಾ ಇದ್ದೀನಿ.
ಸಣ್ಣ ಸಣ್ಣ ಸಂಗತಿಗಳ ಬಗ್ಗೆ ನಮ್ಮ ಶರಣರು ವಚನಗಳನ್ನ ಬರೆದ್ರು. ಎಷ್ಟು ಸಣ್ಣದು, ನಾವೆಲ್ಲರೂ ನಿರ್ಲಕ್ಷ್ಯ ಮಾಡುವಂತ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ವಚನಗಳನ್ನ ಬರೆದು ಅತ್ಯಂತ ಸರಳ ಜನರಾಡುವ ಭಾಷೆಯಲ್ಲಿ ಜನರಿಗೆ ಮನಮುಟ್ಟುವ ಹಾಗೆ ಏನು ಕಬ್ಬಿಣದ ಕಡಲೆಯಾಗಿರುವ ಸಂಸ್ಕೃತದ ಅವಶ್ಯಕತೆಯೇ ಇಲ್ಲವೆಂಬಂತೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ವಚನಗಳನ್ನು ಬರೆದ್ರು. ಒಂದು ಎರಡು ವಚನಗಳು ಹೇಳೋದಾಗಿದ್ರೆ, ಹರುಕು ಹೋಳಿಗೆ ಲೇಸು, ಮುರುಕ ಹಪ್ಪಳ ಲೇಸು, ಕುರುಕುರು ಕಡಲಿ ಬಲು ಲೇಸು, ಪಾಯಸದ ಸುರುಕು ಲೇಸೆಂದ ಸರ್ವಜ್ಞ. ನೋಡ್ರಿ, ಎಂತ ಸಣ್ಣ ಸಣ್ಣ ಸಂಗತಿಗಳ ಬಗ್ಗೆ ನಮ್ಮ ಬಸವಾದಿ ಶರಣರು ವಚನಗಳನ್ನ ಹೇಳಿದ್ರು. ಕಳ್ಳಿಯೋಳು ಹಾಲು, ಮುಳ್ಳುಗಳ್ಳಿಯೋಳು ಹೆಚ್ಚೇನೋ, ಎಳ್ಳಿನೊಳಗೆ ಎಣ್ಣೆ ಹನಿದಿರಲು ಶಿವಲೀಲೆ ಸುಳ್ಳೆನ್ನಬಹುದೇ ಸರ್ವಜ್ಞ. ವಿದ್ಯೆ ಕಲಿಸದ ತಂದೆ, ಬುದ್ಧಿ ಕೊಡದ ಗುರು, ಬಿದ್ದಿರಲು ಬಂದು ನೋಡದ ತಾಯಿಯು, ಇವು ಶುದ್ಧ ವೈರಿಗಳು ಸರ್ವಜ್ಞ. ಸರ್ವಜ್ಞನ ವಚನಗಳು, ಅಕ್ಕಮಾದೇವಿ ವಚನಗಳು. ಎಲ್ಲ ಎಲ್ಲವನರಿದು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲದೆ, ತನ್ನಳಿಗಿನ ಅರಿವು ಸ್ವಯಂವಾಗಿರಲು ಅನ್ಯರ ಕೇಳಲುಂಟೆ. ನೀ ದೋರಿದ ಬೆಳಕು ಮುಂದೋರಿದ ಕಾರಣ ನಿಮ್ಮಿಂದಲೇ ಅರತನೆಯ ಶ್ರೀ ಚನ್ನಮಲ್ಲಿಕಾರ್ಜುನ. ಎಲ್ಲ ವಚನಗಳು ಕೇಳಿದಾಗ ಸಣ್ಣ ಸಣ್ಣ ಸಂಗತಿಗಳ ಬಗ್ಗೆ, ಸಾಮಾನ್ಯ ಜೀವನದ ಬಗ್ಗೆ ಕವನಗಳನ್ನ, ಕಾವ್ಯಗಳನ್ನ, ಸಾಹಿತ್ಯವನ್ನ ಸೃಷ್ಟಿ ಮಾಡಿದವರು ಕನ್ನಡಿಗರು. ಈ ಕನ್ನಡ ಸಾಹಿತ್ಯ, ವಚನ ಸಾಹಿತ್ಯ ಹುಟ್ಟುವ ಸಂದರ್ಭದಲ್ಲಿ ಇನ್ನ ಇಂಗ್ಲಿಷ್ ಭಾಷೆ ಕಣ್ಣೀ ತೆರೆದಿರ್ಲಿಲ್ಲ. ಆದರೂ ಕೂಡ ನಾವು ಅವಶ್ಯಕತೆ ಇದ್ದಲ್ಲಿ ಇಂಗ್ಲಿಷ್ ಮಾತಾಡ್ಲಿ, ಅವಶ್ಯಕತೆ ಇದ್ದಲ್ಲಿ ಇನ್ನೊಂದು ಹಿಂದಿ ಭಾಷೆ ಮಾತಾಡ್ಲಿ, ಅವಶ್ಯಕತೆ ಇಲ್ಲದಿದ್ದಲ್ಲೂ ಕೂಡ ಅಲ್ಲಿ ಕನ್ನಡ ಭಾಷೆ ಮಾತಾಡಿದಾಗ ಅಲ್ಲಿ ವ್ಯವಹಾರ ನಡೀತದೆ, ಕನ್ನಡ ಭಾಷೆ ಮಾತಾಡಿದಾಗ ಅಲ್ಲಿ ಒಂದು ಪ್ರಕ್ರಿಯೆ ನಡೀತದೆ ಅಂತ ಇದ್ದಾಗ್ಲೂ ಕೂಡ ನಾವು ಕನ್ನಡ ಭಾಷೆ ಮಾಡ್ಲಿಲ್ಲ ಅಂದ್ರ ನಾವು ಹೆತ್ತ ತಾಯಿಗೆ ದ್ರೋಹ ಬಗದಂತೆ ಅನ್ನುವುದು ನನ್ನ ವಿಚಾರ. ಇನ್ನ 12ನೇ ಶತಮಾನದ ವಚನ ಸಾಹಿತ್ಯದಕ್ಕಿಂತಲೂ ಮುಂಚೆ ಆಗಲೇ ನಾವು ಹೇಳಿದೇವಲ್ಲ, ಕವಿರಾಜ ಮಾರ್ಗ ಕುರುತೋದಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್, ಏನು ಯಾವ ಯೂನಿವರ್ಸಿಟಿ ಒಳಗೆ ಕಲ್ತಿಲ್ಲ, ಯಾವ ಡಿಗ್ರಿ ಪಡೆದಿಲ್ಲ, ಕಾವ್ಯ ರಚನೆ ಕೌಶಲ್ಯ ಈ ಕನ್ನಡಿಗರಿಗೆ ಇತ್ತು ಅನ್ನುವಂಥದ್ದು, ಅದುವೇ ಜಾನಪದ ಸಾಹಿತ್ಯ. ಜಾನಪದ ಸಾಹಿತ್ಯ ಇಡೀ ನಮ್ಮ ಕನ್ನಡ ನಾಡಿಗೆ, ಇಡೀ ಸಾಹಿತ್ಯಕ್ಕೆ ಒಂದು ದೊಡ್ಡ ಕೊಡುಗೆಯಾಗಿ, ದೊಡ್ಡ ತಳಹದಿಯಾಗಿ ನಿಲ್ಲುತ್ತದೆ. ಜಾನಪದದಲ್ಲಿ ಏನೆಲ್ಲ ಇಲ್ಲ, ಜಾನಪದಲ್ಲಿ ಪ್ರತಿಯೊಂದು ಸಂಗತಿಗಳ ಬಗ್ಗೆ, ತತ್ವಜ್ಞಾನ, ಸಾಂಸಾರಿಕ ಜೀವನ, ವೈಯಕ್ತಿಕ ಜೀವನ, ಆಧ್ಯಾತ್ಮ, ಅನುಸಂಧಾನ, ಎಲ್ಲರಗಳ ಬಗ್ಗೆ ಏನು ಹಳೆಗನ್ನ ವಚನ ಸಾಹಿತ್ಯ ಸಾರಿ ಜಾನಪದ ಸಾಹಿತ್ಯದಲ್ಲಿ ಜನಪದಗರು, ಗರತಿಯರು ಹಾಡಿ ಹೋಗಿದ್ದಾರೆ. ಒಂದೆರಡು ಇಲ್ಲಿ ಉಲ್ಲೇಖಿಸಿ ನಾನು ಮುಂದೆ ಹೋಗಲು ಬಯಸ್ತಾ ಇದ್ದೇನೆ. ಗಂಡ ತನ್ನ ಹೆಂಡತಿಗೆ ಹೇಳುವಂತ ಒಂದು ಜನಪದ ಕಾವ್ಯ, ಒಂದು ಒಂದು ನುಡಿ. ಹಾಸಿಗೆ ಹಾಸೆಂದ ಮಲ್ಲಿಗೆ ಮುಡಿಯಂದ, ಹಾಸಿಗೆ ಹಾಸೆಂದ ಮಲ್ಲಿಗೆ ಮುಡಿಯಂದ, ವ್ಯಾಸತ್ತರ ಮಡದಿ ಮಲಗೆಂದ, ವ್ಯಾಸತ್ತರ ಮಡದಿ ಮಲಗೆಂದ, ನನ್ನ ರಾಯ ತನ್ನ ನೋಡಿ ತವರ ಮರೆಯಂದ. ನೋಡಿ, ಗಂಡ ಹೆಂಡತಿಯ ಸಂಬಂಧವನ್ನ, ತನ್ನ ತವರಮನಿ ನೆನೆಸುವಂತ ಹೆಂಡತಿಗೆ ಅವಳಿಗೆ ಇಚ್ಛಾರ್ಥಗಳನ್ನ ಪೂರೈಸಿ ಗಂಡನ ಮನೆಯಲ್ಲಿ ಯಾವ ರೀತಿ ಸಂಸಾರ ಮಾಡಬೇಕು ಅನ್ನುವಂಥದ್ದನ್ನ ನಮ್ಮ ಜನಪದಗರು ಹೇಗೆ ಕಟ್ಟಿಕೊಟ್ಟಿದ್ದಾರೆ ಅನ್ನುವಂಥದ್ದು. ಇನ್ನೊಂದು ಗರತಿಯರ ನಡುವೆ ನಡೆಯುವಂತಹ ಚರ್ಚೆ ಇದು. ಒಬ್ಬ ಜನಪದಿಯ ಹೆಣ್ಣು ಮಗಳು ಬಂದು ಒಬ್ಬ ಗರತಿಗೆ ಹೇಳ್ತಾವ, ಚಿಂತಾಕ ಇಟ್ಟುಕೊಂಡು ಚಿಪ್ಪಾಡಿ ಬೆಳೆಯುವಾಕೆ, ಚಿಂತಾಕ ಇಟ್ಟುಕೊಂಡು ಚಿಪ್ಪಾಡಿ ಬೆಳೆವಾಕೆ, ಚಿಂತಿಲ್ಲ ಏನು ನಿನಗಿಷ್ಟು, ನಿನ ಗಂಡ ಅಲ್ಲೊಬ್ಬಳ ಕೂಡ ನಗುತ್ತಿದ್ದ ಅಂತ ಹೇಳಿ ಈ ಚಾಡಿ ಹೇಳುವಂತ, ಅಲ್ಲಿ ನಡೆದಂತ ಒಂದು ಘಟನೆಯನ್ನ ತಗೊಂಡು ಬಂದು ಕಾವ್ಯದ ಮೂಲಕ ಕಟ್ಟುವಂತ, ಚಾಡಿ ಹೇಳುವುದನ್ನು ಕೂಡ ಕಾವ್ಯದ ಮೂಲಕ ಕಟ್ಟದಂತವ್ರು ಜಾನಪದಿಗರು ಅನ್ನುವಂಥದ್ದು ಈ ಕಾವ್ಯದಿಂದ ನಾವು ತಿಳ್ಕೋಬಹುದು. ಆ ಹೇಳಿದಾಗ ಆ ಗರತಿ ಪ್ರತಿಕ್ರಿಯೆ ಕೊಡ್ತಾಳ, ತನ್ನ ಗಂಡನ ಬಗ್ಗೆ, ಅವನ ಇತರೆ ಸಂಬಂಧಗಳ ಬಗ್ಗೆ ಬಂದು ಚಾಡಿ ಕಿವಿಗೆ ಬಿದ್ದಾಗ ಈ ನಾಡಿನ ಗರತಿ ಉತ್ತರಿಸುವ ರೀತಿ ನಿಂಬೆರಗವಾಗುವಂಥದ್ದು. ಏನ್ ಹೇಳ್ತಾಳ ಅವಳು, ನಕ್ಕರ ನಗಲೇಳ ನಗಮುಖದ ಕ್ಯಾಗಿದೀಗಿ, ನಕ್ಕರ ನಗಲೇಳ ನಗಮುಖದ ಕ್ಯಾದೀಗಿ, ನಾಮುಚ್ಚಿ ಮಡಿದ ಮಲ್ಲಿಗೆ ಹೂವ ಪರಿಮಳ ಅವಳಂದುಗಳಿಗೆ ಮುಡಿಯಾಲಿ. ಅದನ್ನ ಬಹಳ ಗಂಭೀರವಾಗಿ ಪರಿಗಣಿಸದೆ, ನಾ ಮುಚ್ಚಿ ಮುಡಿದ ಮಲ್ಲಿಗೆ ಹೂವಿನ ಪರಿಮಳ ಆಕಿನೂ ಪಡೀಲಿ ಬಿಡು, ಇದೇ ಯಾಕೆ ದೊಡ್ಡ ತಲೆ ಕೆಡಿಸ್ಕೊಂಡಿ ಅನ್ನುವಂತ ಆ ಚಾಡಿ ಮಾತುಗಳನ್ನ ಕೇಳಬಾರದು ಅನ್ನುವಂತ ಏನೋ ಸೂಕ್ಷ್ಮ ಜ್ಞಾನ ಈ ನಮ್ಮ ಜನಪದಿಯ ಗರ್ತಿಗೆ ಇತ್ತು ಅನ್ನುವುದನ್ನ ನಾವು ತಿಳ್ಕೊಂತೀವಿ. ಬ್ಯಾಸಿಗಿ ದಿವಸಕ ಬೇವಿನ ಮರ ತಂಪ, ಭೀಮಾರತಿ ಎಂಬ ಹೊಳೆತಂಪ, ಭೀಮಾರತಿ ಎಂಬ ಹೊಳೆತಂಪ ಹಡದವ ನೀ ತಂಪ ನನ್ನ ತವರಿಗೆ. ಈ ನಮ್ಮ ಭೀಮಾ ತೀರದಲ್ಲಿ ಇರುವಂತಹ ಗರತಿಯರು ಜಾನಪದದಲ್ಲಿ ಹಾಡಿದಂಥದ್ದು. ತೊಟ್ಟಿಲ ಹೊತ್ತುಕೊಂಡು ತವರ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮಿ ಹೊಡ್ಕೊಂಡು ತವರೂರ ತಿಟ್ಟತ್ತಿ ತಿರುಗಿ ನೋಡ್ಯಾಳ,
ಹೆಣ್ಣು ತನ್ನ ತವರು ಮನೆಗೆ ಬಂದು ಮಗುವನ್ನ ಹೊತ್ತುಕೊಂಡು ತೊಟ್ಟಿಲ್ ಬಟ್ಲ ತಗೊಂಡು ಗಂಡನ ಮನೆಗೆ ಹೋಗುವಾಗ ತನ್ನ ತವರನ್ನು ನೋಡುವ ರೀತಿಯನ್ನ ಕಾವ್ಯದಲ್ಲಿ ವರ್ಣಿಸಿರುವಂಥದ್ದು. ತಾಯಿ ತನ್ನ ಮಗನಿಗೆ ಆಡಿಬಾ ನನ್ನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿನೀರ ತೆಂಗಿನಕಾಯಿ ತಿಳಿನೀರ ತೊಕ್ಕೊಂಡು ನೀನ ಬಂಗಾರದ ಮುಖವ ತೊಳೆದೇನ ಅನ್ನುವಂಥದ್ದು ಇವೆಲ್ಲ ನಮ್ಮ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಹಳೆಗನ್ನಡ ತಗೋರಿ, ವಚನ ಸಾಹಿತ್ಯ ತಗೋರಿ, ಕನಕದಾಸರು ಪುರಂದರದಾಸರ ದಾಸ ಸಾಹಿತ್ಯ ತಗೋರಿ, ಜಾನಪದ ಸಾಹಿತ್ಯ ತಗೋರಿ, ಕುವೆಂಪುರವರ ಸಾಹಿತ್ಯ ತಗೋರಿ, ಅದೇ ರೀತಿ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಆಗಿರುವಂತಹ ಕುಮಾರವ್ಯಾಸರ ಸಾಹಿತ್ಯ ತಗೋರಿ, ಇವೆಲ್ಲ ಜಗತ್ತಿನ ಸಾಹಿತ್ಯವನ್ನ ಮೀರಿಸುವಂತ ಶಕ್ತಿಯನ್ನ ಹೊಂದಿದ್ದಂಥವು ಅನ್ನೋದು ಸುಳ್ಳಲ್ಲ. ಹೀಗಾಗಿ ನಾವು ಕನ್ನಡಿಗರಾದವರು ಕನ್ನಡ ಭಾಷೆಯ ಬಗ್ಗೆ ಕನ್ನಡ ಭಾಷೆಯ ಚರಿತ್ರೆ ಬಗ್ಗೆ ಅಭಿಮಾನವನ್ನ ತಿಳುವಳಿಕೆಯನ್ನು ಇಟ್ಕೊಂಡಿವಿ ಅಂತಂದ್ರ ನಾವು ಎಲ್ಲಿ ಬೇಕಲ್ಲಿ ಕನ್ನಡವನ್ನ ಮಾತಾಡ್ಲಿಕ್ಕೆ ನಮಗೆ ಹೆಮ್ಮೆ ಅನಿಸ್ತದೆ, ಅಭಿಮಾನ ಅನಿಸ್ತದೆ. ಗೊತ್ತಿರಬಹುದು ನಮ್ಮ ದೇಶದ ಮಾಜಿ ಪ್ರಧಾನ ಮಂತ್ರಿಗಳಾಗಿ ಇದ್ದಂತ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿಶ್ವಸಂಸ್ಥೆಯಲ್ಲಿ ಹಿಂದಿಯಲ್ಲಿ ಭಾಷಣ ಮಾಡಿದ್ರು. ಹಿಂದಿಯಲ್ಲಿ ಭಾಷಣ ಮಾಡಿದಾಗ ಅವ್ರಿಗೆ ತಿಳಿತದೋ ತಿಳಿಲಿಲ್ಲ, ಅಲ್ಲಿ ದಿವಾಕ್ಷಕರನ್ನ ಕೊಡ್ತಾರೆ. ಆದ್ರೆ ಅಲ್ಲಿ ಮಾತಾಡಬೇಕು, ನನ್ನ 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 ದೇಶದ ಭಾಷೆಯನ್ನ ಪ್ರಸ್ತುತಪಡಿಸಬೇಕು ಅನ್ನುವಂಥದ್ದಲ್ಲ, ಹಂಗ ನಮ್ಮ ನಾಡಿನವ್ರ ಬಲ್ಲಿ ಅಂತ ಪ್ರತಿಯೊಬ್ಬರಲ್ಲಿ ಆ ಭಾಷೆ ಮೂಡಬೇಕು. ಇವತ್ತು ತಂತ್ರಜ್ಞಾನ, ವಿಜ್ಞಾನ, ಆಂಗ್ಲ ಭಾಷೆಯ ಪ್ರಭಾವ, ಅಂತಾರಾಷ್ಟ್ರೀಯ ಭಾಷೆಯ ಪ್ರಭಾವ ಇವೆಲ್ಲ ಹೆಚ್ಚಾದಾಗ ಕನ್ನಡ ಭಾಷೆಯ ಮೇಲೆ ದಾಳಿ ಮಾಡ್ತಿರ್ತಾವ. ಆ ಸಂದರ್ಭದಲ್ಲಿ ಕನ್ನಡ ಗಟ್ಟಿಯಾಗಿ ಉಳಿಬೇಕು ಅಲ್ಲಕ್ಕೆ ನಾವು ಪ್ರಯತ್ನ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ಇಂಗ್ಲೆಂಡಿನಲ್ಲಿ ಆದಂತ ಒಂದು ಘಟನೆ, ಇಂಗ್ಲೆಂಡಿನಲ್ಲಿ ಪಶ್ಚಿಮ ನಮ್ಮ ಏನು ನಮ್ಮ ಭಾರತ ದೇಶದ ಪಶ್ಚಿಮ ಪಂಜಾಬದ ಒಬ್ಬ ವ್ಯಕ್ತಿ ಹೋಗಿ ಇಂಗ್ಲೆಂಡ್ನಲ್ಲಿ ವಾಸಿಸ್ತಿದ್ದ. ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಅವನಿಗೆ ಬರಬೇಕಾದ ಒಂದಿಷ್ಟು ಏನೋ ಅನುದಾನ ಬಂದಿಲ್ಲ ಅಂತ ತಿಳ್ಕೊಂಡು ಕೋರ್ಟಿಗೆ ಹೋಗ್ತಾನ. ಕೋರ್ಟಿಗೆ ಹೋಗಿ ಕೋರ್ಟ್ನಲ್ಲಿ ವಾದ ಮಾಡುವಾಗ ಅವ ಹೇಳ್ತಾನ, ನನಗ ಇಂಗ್ಲಿಷ್ ಬರುವುದಿಲ್ಲ, ಹಿಂಗಾಗಿ ನನಗ ಕೋರ್ಟ್ನಲ್ಲಿ ವಾದ ಮಾಡ್ಲಿಕ್ಕೆ ನನಗೊಬ್ಬ ದ್ವಿಭಾಷಿಕನನ್ನ ಕೊಡ್ರಿ ಅಂತೇಳಿ ಹೇಳಿದಾಗ ಅವಾಗ ಕೋರ್ಟ್ ಹೇಳ್ತದ, ನೀನು ಕೇಳ್ತದ ಅವನಿಗೆ ಪ್ರಶ್ನೆ, ನೀನು ಈ ಇಂಗ್ಲೆಂಡ್ ಅಲ್ಲಿ ಬಂದಿದ್ದು ನೆಲೆಸಿ 20 ವರ್ಷ ಆಯ್ತು, 20 ವರ್ಷ ಆದ್ರೂ ನಿನಗೆ ಇಂಗ್ಲಿಷ್ ಕಲೀಲಿಕ್ಕೆ ಆಗಿಲ್ಲ, ನಿನಗ 1 ವರ್ಷ ಸಮಯ ಕೊಡ್ತೀವಿ, 1 ವರ್ಷ